ಓಕೆ ಸೊ ಕರ್ತನಲ್ಲಿ ಪ್ರೀತಿಯಂಥ ಸಹೋದರ ಸಹೋದರಿಗಳೇ ಇವತ್ತಿನ ಒಂದು ಪಾಠಕ್ಕೆ ಹೋಗೋಣ ಸೊ ಅನೇಕ ಒಂದು ವಾರಗಳಿಂದ ಕಳೆದ ಎರಡು ವಾರಗಳಿಂದ ನಿಮಗೆ ಮುಖ್ಯವಾಗಿರೋಂಥ ಒಂದು ವಿಚಾರ ನಾವು ತೊಗೊಬೇಕು ಅಂತಿದ್ರಿ ಅದೇನಪ್ಪ ಅಂದರೆ ಬ್ಯಾಪ್ಟಿಸಮ್ ಅಲ್ವರಾ ಸೊ ಅದಕ್ಕೆ ನಾವು ಕಳಿಸ್ತೀವಿ ನೋಡ್ಬೇಕು ಒಂದು ಮುಖ್ಯವಾಗಿರೋ ಪಾಠ ನೋಡಿದ್ರಿ ಏನಪ್ಪ ಅಂದರೆ ಸಭೆಗೆ ಕೊಟ್ಟಿರೋಂಥ ಔಟ್ವರ್ಡ್ ಆಗಿರೋಂಥ ಎರಡು ಚಿಹ್ನೆಗಳು ಒಂದು ಪ್ರಭು ರಾತ್ರಿ ಭೋಜನ ಬಗ್ಗೆ ನೋಡಿದ್ರಿ ಬಹು ಸ್ಪಷ್ಟವಾಗಿ ನೋಡಿದ್ರಿ ಪ್ರಭು ರಾತ್ರಿ ಭೋಜನ ವರ್ಷಕ್ಕೊಂದೇ ಸ್ಥಿತಿ ಏನು ಮಾಡ್ತಾವೋ ನಾವು ತೊಗೊಬೇಕಂತ ನೋಡಿದ್ರಿ ಸೊ ಇನ್ನೊಂದು ಚಿಹ್ನೆ ಸಭೆಗೆ ಅಂತ ಕೊಟ್ಟಿರೋದು ಯಾವ್ದಪ್ಪ ಅಂತಂದ್ರೆ ಅದೇನ್ರೀ ಒಂದು ದೀಕ್ಷಾ ಸ್ಥಾನ ಸೊ ಇವತ್ತೇನಪ್ಪ ಅಂದರೆ ದೀಕ್ಷಾ ಸ್ಥಾನ ಅಂದ್ರೆ ಏನು ಅಂತ ಸತ್ಯವೇ ಪ್ರಕಾರ ಏನು ಮಾಡೋಣ ನಾವು ಏನು ಮಾಡೋಣ ಪ್ರಯತ್ನ ಮಾಡೋದಂದ್ರ ಸೊ ದೀಕ್ಷಾ ಸ್ಥಾನ ಅಂತ ಏನಕ್ಕೆ ತಗೊಂತಾರೆ ಅಂತಂದ್ರೆ ಸಾಮಾನ್ಯವಾಗಿ ಏನ್ರಿ ಯಾರು ತನ್ನ ಪಾಪಗಳನ್ನೆಲ್ಲ ಬಿಟ್ಟಿ ಅವರ ಕ್ರಿಸ್ತನ್ ಕಡೆ ಬರೋದಕ್ಕೆ ಏನ್ರಿ ತೊಗೊಳೋದೇನ್ರಿ ಒಂದು ದೀಕ್ಷಾ ಸ್ಥಾನ ಅಂತ ಅಂದ್ಬಿಟ್ಟು ಅಲ್ವರ ಸೊ ಅದೇ ರೀತಿ ಬೇರೆ ಒಂದು ನಂಬಿಕೆಯಿಂದ ಅಥವಾ ಬೇರೆ ಒಂದು ವಿಶ್ವಾಸದಿಂದ ಏನ್ರಿ ದೇವ್ರ ಕಡೆ ಬಂದಾಗ ತೊಣೋದೇನ್ರಿ ಒಂದು ದೀಕ್ಷ ಸ್ಥಾನ ಅಥವಾ ಕ್ರಿಸ್ತನ ನಂಬ್ಕೊಂಡು ಬಂದವಾಗ ಏನ್ರಿ ತೊಳೋದೇನ್ರಿ ಒಂದು ದೀಕ್ಷ ಸ್ಥಾನ ಅಥವಾ ಏನ್ರಿ ಇಲ್ಲ ಅಂದ್ರೆ ಸಭೆಯಿಂದ ಸಭೆ ಬಿಟ್ಟಿ ಬೇರೆ ಸಭೆಗೆ ಬರ್ಬೇಕಾದ್ರೆ ತೊಳೋದೇನ್ರಿ ಒಂದು ದೀಕ್ಷ ಸ್ಥಾನ ಅಲ್ವರಾ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಸ್ಥಾನ ತಗೊಂಡಿಲ್ಲ ಅಂದರೆ ಏನಪ್ಪಾ ಅಂದರೆ ಅವ್ನಿಗೆ ರಕ್ಷಣೆ ಇಲ್ಲ ಅದರ ಅವನೇನಾಗ್ತಾನೆ ಅವನು ನರಕ ಕೊಟ್ಟಾಗ್ತಾನೆ ಅವನು ವೇದನೆ ಪಡ್ತಾನೆ ಅಂತೇನ್ರಿ ಒಂದು ಥಾಟ್ ಅಲ್ದರ ಸೊ ಅದಕ್ಕೆ ಏನಪ್ಪಾ ಮಾಡಿದ್ರು ಅಂತಂದರೆ ಅಯ್ಯೋ ಏನ್ರಿ ರೀ ದೀಕ್ಷ ಸ್ಥಾನ ತಗೊಂಡಿಲ್ಲ ಅಂತಂದ್ರೆ ಏನು ರೀ ರಕ್ಷಣೆ ಇಲ್ವಾ ಅಯ್ಯೋ ಹಂಗಂದ್ರೆ ಏನ್ರಿ ಮಕ್ಕಳು ಏನ್ರಿ ಒಂದು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಆ ಒಂದು ಜ್ಞಾನ ಬರೋದಕ್ಕಿಂತ ಮುಂಚೆ ಅವ್ರೇನೋ ತೀರ್ಕೊಂಬಿಟ್ಟ ಅಂತಂದ್ರೆ ಅಂತಂದರೆ ಏನು ರೀ ಅವ್ರಿಗೆ ಏನಪ್ಪ ಮಾಡೋದು ಅಂತಂದ್ಬಿಟ್ಟು ನೋಡ್ಬೇಕಾರೆ ಅವಾಗ ಏನಪ್ಪ ಮಾಡಿದ್ರು ಈ ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಕಾನ್ಸೆಪ್ಟ್ ಏನು ಮಾಡೋದು ಇಂಟ್ರೊಡ್ಯೂಸ್ ಮಾಡಿದ್ರು ಯಾಕೆಂತಂದರೆ ಕೆಲವೊಂದು ಸತಿ ಮಕ್ಕಳು ಏನು ವಯಸ್ಸಿಗೆ ಬರೋಕ್ಕಿಂತ ಮುಂಚೆ ಏನಾಗ್ಬಿಡ್ಬೋದು ಮಣ್ಣನ ಹೊಂದ್ಬಿಡೋದು ಅಲ್ವಾರ ಅಯ್ಯೋ ಮಣ್ಣನ ಹೊಂದ್ಬಿಟ್ರೆ ಮಕ್ಳುಗಳಿಗೆ ಏನು ಮಾಡೋದು ಅಯ್ಯೋ ಪಾಪ ನಮ್ಮಿಂದ ಏನಾಗ್ಬಿಡ್ತಾರೆ ಮಕ್ಕಳು ರಕ್ಷಣೆ ಒಂದಲ್ವಲ್ಲ ಅಂತಂದ್ಬಿಟ್ಟು ಏನಪ್ಪಾ ಮಾಡಿದ್ರು ಅಂತಂದ್ರೆ ಆವಾಗ ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಏನು ಮಾಡಿದ್ರು ಅವರು ಅವರು ಮಾಡಿದ್ರು ಅಲ್ವಾರ ಸೊ ಇದೇ ರೀತಿ ಚೈಲ್ಡ್ ಬ್ಯಾಪ್ಟಿಸಮ್ ಥಿಯರಿ ಈ ಕಾನ್ಸೆಪ್ಟ್ ಏನಾಗಿದ್ದು ಸಭೆಗಳಲ್ಲಿ ಬಂದಿದ್ದು ಅದರ ಆಮೇಲೆ ಏನಪ್ಪಾ ಆಯ್ತು ಅಂದರೆ ಸರಿ ಚೈಲ್ಡ್ ಬ್ಯಾಪ್ಟಿಸಮ್ ಓಕೆ ಇವಾಗ ಕೆಲವು ಜನ ಮಕ್ಕಳು ಏನರೀ ವಯಸ್ಸಿಗೆ ಬರೋಕ್ಕಿಂತ ಮುಂಚೆ ತಿರ್ಕೊಂಡ್ಬಿಡ್ತಾರೆ ಹಾಂ ಕೆಲವು ಜನ ಮಕ್ಳು ಹುಟ್ಟಿ ತಕ್ಷಣ ತಿರ್ಕೊಂಡ್ಬಿಡ್ತಲ್ಲ ಏನ್ ಮಾಡೋದು ಓಹ್ ಹೌದಲ್ವಾ ಅಂತ ಏನು ಮಾಡಿದ್ರು ಅವಾಗ ಅಯ್ಯೋ ಅಂದರೆ ಮಕ್ಳಿಗೆ ಏನು ಮಾಡೋಣ ಬೆಸ್ಟು ಹುಟ್ಟಿದ ತಕ್ಷಣ ಬ್ಯಾಪ್ಟಿಸಮ್ ಕೊಟ್ಬಿಡಣ ಅಂತಮ್ ಏನಪ್ಪ ಮಾಡೋದು ಅಂದರೆ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ಅಂತ ಏನು ಮಾಡೋರು ಮಾಡಿದ್ರು ಅದರ ಹುಟ್ಟಿದ ತಕ್ಷಣ ಏನು ಮಾಡೋದು ಮಕ್ಳುಗಳಿಗೆ ಬ್ಯಾಬ್ಜಿಮ್ ಕೊಟ್ಬಿಡೋದು ಅಲ್ವಾ ಸರಿ ಮಕ್ಳುಗಳಿಗೆ ಹುಟ್ಟಿದ ತಕ್ಷಣ ಬ್ಯಾಬ್ಜ್ ಕೊಡೋದಾಯ್ತು ಇವಾಗ ಮಕ್ಳುಗಳನ್ನ ಬ್ಯಾಬ್ಜಿಮ್ ಕೊಡ್ಬೇಕಾದ್ರೆ ಏನು ಮಾಡಬೇಕು ನೀರಲ್ಲಿ ಮುಳುಸ್ಬೇಕಲ್ವಾ ನೀರು ಮುಳುಸಿದ್ದಲ್ಲ ಯೇಸುಗು ಸಂಗೀತನ ಬ್ಯಾಬ್ಜ್ ತೊಡಿದ್ದು ಹಂಗ್ರೆ ಪುಟ್ಟು ಕೂಸುಗಳಿಗೆ ನೀರು ಮುಳುಸೋಕ್ಕಾಗ್ತಾರ ಸೊತ್ತೋಗ್ಬಿಟ್ರೆ ಅವಾಗ ಅದು ಒಣೆ ನಾವೇ ಬಿಡ್ತೀರಿ ಅಂತ ಏನು ಮಾಡೋದು ಅಂತಂದರೆ ಸರಿಯಪ್ಪ ಅದಕ್ಕೆ ಏನು ಮಾಡೋಣ ಸ್ಪ್ರಿಂಕಲ್ ಮಾಡ್ಬಿಡೋಣ ತಂದೆ ಮಗ ಪವಿತ್ರ ಆತ್ಮನ ಹೆಸರಲ್ಲಿ ಅಂತ ಚಿಮಿಸ್ಬಿಟ್ಟು ಬ್ಯಾಪ್ಟಿಸಮ್ ಕೊಡಕ್ಕೆ ಶುರು ಮಾಡೋದ್ರ ಅದಕ್ಕೆ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತ ಏನಾಯ್ತು ಅಲ್ಲಿ ಶುರು ಆಯ್ತು ಅದಕ್ಕೆ ಏನ್ರಿ ಈ ಮಗು ಚಿಕ್ಕ ವಯಸ್ಸಿಂದ ಏನ್ರಿ ಒಂದು ಜ್ಞಾನ ಬರೋ ತನಕ ಅಲ್ವರ ಆವಾಗ ನೋಡ್ಕೊಂಡೋಸ್ ಈ ಒಂದು ಮಗುವಿನ ಆತ್ಮಿಕ ಎಲ್ಲ ಕೆಲಸಗಳನ್ನ ಏನಪ್ಪ ಮಾಡೋದು ಮಾಡೋದಂದ್ರೆ ಏನ್ರಿ ಈ ಗಾಡ್ ಫಾದರ್ ಅಥವಾ ಗಾಡ್ ಮದರ್ ಏನ್ ಮಾಡಿದ್ರು ಅಪಾಯಿಂಟ್ ಮಾಡೋಕೆ ಏನ್ ಮಾಡೋದು ಶುರು ಮಾಡೋದ್ ಅಂದ್ರೆ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಈ ಮಗು ಜವಾಬ್ದಾರಿ ತಗೊಂಡು ಆತ್ಮಿಕವಾಗಿ ಅದರ ಇದು ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಂ ಅಂದ್ಕೊಂಡಿದ್ಯಲ್ಲ ಅದು ಬಂದ್ಬಿಟ್ಟು ದೀಕ್ಷಾ ಸ್ಥಾನ ಕರೆಕ್ಟ್ ಆಗಿ ತನಕ ಅವ್ರು ಆತ್ಮಿಕವಾಗಿರೋ ಎಲ್ಲಾ ಜವಾಬ್ದಾರಿಗಳನ್ನ ನೋಡ್ಕೊಂಡಿ ಗಾಡ್ ಫಾದರ್ ಅಥವಾ ಗಾಡ್ ಮದರ್ ಅಂತ ಏನ್ಮಾಡೋದು ನೇಮಿಸೋದಕ್ಕೆ ಶುರು ಮಾಡಿದ್ರು ಅದರ ಸರಿ ಅದಕ್ಕೆ ಕರ್ತವ್ಯ ಪ್ರೀತಿ ಅಂತ ಸೋರಸ್ರೇ ಈ ರೀತಿ ಸಭೆಯಲ್ಲಿ ಏನಪ್ಪಾ ಆಯ್ತು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಬ್ಯಾಪ್ಟಿಸಂ ರಕ್ಷಣೆ ಆಯ್ತು ಇನ್ ಕೆಲವೊಂದ್ಸತಿ ಏನಪ್ಪಾ ಅಂದ್ರೆ ಡಾಕ್ಟರ್ ಗಳಿಗೆ ಅಧಿಕಾರ ಹೋಗ್ಬಿಟ್ಟು ಚಿಕಿತ್ಸೆ ನೀಡ್ತಾ ಇರ್ಬೇಕಾದ್ರ ಮಗು ಪ್ರಾಣ ಹೋಗೋದ್ ಗೊತ್ತಾಗ್ತಾರ ಇನ್ಮೆಟ್ ಏನ್ ಡಾಕ್ಟರ್ ತಂದೆ ಮಗ ಪವಿತ್ರ ಇರೋ ನೀರ್ತ ತನ್ನ ಚುಮಿಸ್ಬಿಟ್ಟು ಆ ಮಗು ಏನಾಗ್ಬಿಡ್ತಾರೆ ರಕ್ಷಣೆ ಒಂದ್ಬಿಡ್ತದೆ ಅಂತ ಅನ್ಬಿಟ್ಟು ಹೌದಾ ಇನ್ನು ಕೆಲ ಜನಕ್ಕೆ ಏನಪ್ಪಾ ದೀಕ್ಷಾ ಸ್ಥಾನ ಎಷ್ಟು ತಗೊಬೇಕು ಅಂತಂದ್ರೆ ಅಯ್ಯೋ ಮೂರ್ ಸತಿ ತಗೊಬೇಕು ಯಾಕಪ್ಪ ಮೂರ್ ಸತಿ ಅಂತಂದ್ರೆ ತಂದೆ ಮಗ ಪವಿತ್ರಾತ್ಮ ಅಲ್ವರ ಇವ್ರ ಹೆಸರಲ್ಲಿ ದೀಕ್ಷಸ್ಥಾನ ಅಥವಾ ಅಂತ ಹೆಸರು ಅಂದ್ರ ಮೂರ್ ಸತಿ ನಾವೇನ್ ಮಾಡಬೇಕು ಮಾಡ್ಬೇಕು ತಗೊಬೇಕು ಅಂತ ಕೆಲವು ಜನಕ್ಕೆ ಏನ್ರಿ ಹಾ ಅಭಿಪ್ರಾಯ ಏನ್ ಕೆಲವು ಜನಕ್ಕೆ ಏನಪ್ಪ ಅಭಿಪ್ರಾಯ ಅಂದ್ರೆ ಅಯ್ಯೋ ದೀಕ್ಷ ಸ್ಥಾನ ಎಷ್ಟು ಸತಿ ತಗೊಬೇಕು ಅವ್ ಒಂದ್ ಸತಿ ಅಲ್ಲ ಎರಡ್ ಸತಿ ಅಲ್ಲ ಏನ್ರಿ ಏಳ್ ಸತಿ ನಾವ್ ಏನ್ ಮಾಡ್ಬೇಕು ಮುಳುಗ್ಬೇಕು ನಮ್ಮಲ್ಲಿರೋಂತ ಪಾಪ ಎಲ್ಲ ಹೋಗ್ಬೇಕಂದ್ರೆ ಏಳ್ ಸತಿ ಕಂಪ್ಲೀಟ್ ಆಗಿ ಮುಳುಗ್ಬೇಕು ಅಂತ ಯಾಕಪ್ಪ ಹೇಳ್ಸಿದ್ರೆ ಅದೇ ನಾಮನ್ ಏಳ್ ಸತಿ ತಗೊಂಡಲ್ಲ ಕಂಡಬರ ನೋಡಲ್ಲ ನಾಮನ್ ಏಳ್ ಸತಿ ಮುಳುಗಿರೋದ್ಗೂ ದೀಕ್ಷು ಏನಿಲ್ಲ ಸಂಬಂಧನೇ ಇಲ್ಲ ಅದು ಜಸ್ಟ್ ಒಂದು ನಮ್ಗೆ ಏನ್ ಮಾಡಿದಾರ ಒಂದು ಪಾಠಕ್ಕಾಗಿ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಇಟ್ಟಿದ್ರೆ ವಿಶ್ವಾಸನ ಪರೀಕ್ಷೆ ಮಾಡಬೇಕು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋದಕ್ಕೋಸ್ಕರ ಹೆಮ್ಮಾರೆ ಏಳು ಸತಿ ಹೆಮ್ಮರು ಅಲ್ಲಿ ಅಲ್ಲಿ ಇಟ್ಟದ್ದು ನೋಡ್ತೀರಿ ಅದರ ಸೊ ಇಂದ ಕರ್ತನಿ ಪ್ರೀತಿ ಅಂತ ಸೋರಸುಗಳೇ ದೀಕ್ಷಾ ಸ್ಥಾನ ಅಂತಂದ್ರೆ ನಮ್ಮ ಪಾಪಗಳೆಲ್ಲ ಏನ್ರಿ ತೊಳೆದಿಕ್ಕೆ ಅವರ ನಮ್ಮ ಮಾಡಿದಂಥ ಪಾಪಗಳೆಲ್ಲ ತೊಳೆಯೋದಿಕ್ಕೆ ಮಾನಸಾಂತರ ಹೊಂದಿದಿರಿ ಅಂತ ದೇವ್ರ ಕಡೆ ತಿರ್ಕೊಂಡಿದ್ದೀರಿ ಅಂತ ನೋಡ್ಸ್ಕೊಳದಕ್ಕೋಸ್ಕರ ತೊಗೊಳ್ಳೋದು ದೀಕ್ಷಾ ಸ್ಥಾನ ಅದಕ್ಕೆ ಏನ್ರಿ ನಾವು ಯಾವ ಮಗ ದೀಕ್ಷಾ ಸ್ಥಾನ ತೊಗೊತೀರೋ ನಮ್ಮ ಎಲ್ಲ ಸಕಲ ಪಾಪಗಳು ಸಂಪೂರ್ಣವಾಗಿ ಏನಾಗಿದೆ ತೊಳೆಯಲ್ಪಟ್ಟಿದೆ ಅದರ ಯೇಸು ಕಸನ್ ಅಂಗೀಕಾರ ಮಾಡೋಕ್ಕಿಂತ ಮುಂಚೆ ಇರೋಂಥ ಎಲ್ಲ ಪಾಪಗಳು ಏನಾಗಿದೆ ತೊಳೆಯಲ್ಪಟ್ಟಿದೆ ಸರಿಯಪ್ಪ ಯೇಸು ಕಸನ್ ಅಂಗೀಕಾರ ಮಾಡಿ ಮಲ್ಲೆ ಪಾಪನೇ ಮಾಡೋದಿಲ್ವಾ ಪಾಪ ಮಾಡ್ತೀರಲ್ವಾ ಆ ಪಾಪಗಳಿಗೆ ಏನು ಮಾಡೋದು ಅದು ಯಾರು ದೀಕ್ಷಾ ಸ್ಥಾನ ತೊಗೊಳ್ಳೋದು ಅಲ್ವರಾ ಹಾ ಅಲ್ವರಾ ಅದಕ್ಕೇನು ದೀಕ್ಷಿಸ್ತಾನ ತೊಗೊಬೇಕಾ ಆ ಓದ ನೋಡಿದ್ರಿ ಒಂದನೇ ಯೋಹನ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಒಂದನೇ ಯೋಹನ ಒಂದನೇ ಅಧ್ಯಾಯ ಏಳನೇ ವಾಕ್ಯ ದಯವಿಟ್ಟು ಯಾರು ಓದ್ತೀರ ಒಂದನೇ ಯೋಹನ ಒಂದನೇ ಏಳನೇ ವಾಕ್ಯ ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ಓದಿ ಸಿಸ್ಟರ್ ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ವೆರಿ ಗುಡ್ ಅಲ್ವರ ಸೊ ನೋಡಿ ಈ ವಾಕ್ಯದಲ್ಲಿ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಏನ್ರಿ ನಾವು ಆತನಲ್ಲಿದ್ರೆ ಆತನ ರಕ್ತ ಏನ್ ಮಾಡ್ತಾರಂತೆ ನಮ್ಮನ್ನ ಸಕಲ ಒಂದು ಪಾಪದಿಂದ ನಮ್ ಏನ್ ಮಾಡ್ತಾರಂತೆ ನಮ್ಮನ್ನ ಶುದ್ಧ ಮಾಡ್ತದೆ ಅಂತ ಹೇಳ್ತಾರೆ ಅಲ್ವರ ಅಂದ್ರೆ ಏನಪ್ಪಾ ನಮ್ನ ಶುದ್ಧ ಮಾಡೋದು ಬ್ಯಾಪ್ಟಿಸಮ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ವಾಕ್ಯ ಬಹು ಸ್ಪಷ್ಟವಾಗಿ ಏನಪ್ಪ ಅಂದ್ರೆ ಆತನ ರಕ್ತ ಅದ್ರ ಅಂಗಾರೆ ನಮ್ಮನ್ನ ದೀಕ್ಷಾ ಸ್ಥಾನ ನಮ್ನ ಏನ್ ಮಾಡಲ್ಲ ಶುದ್ಧ ಮಾಡೋದಿಲ್ಲ ಅಂದ್ರೆ ನಾವು ಸತ್ಯ ಮೇಲೆ ತಿರ್ಗಾ ದೀಕ್ಷಾ ಸ್ಥಾನ ತಗೋಬೇಕಂದ್ರೆ ಏನ್ರಿ ಅದು ಏನ್ರಿ ಅಲ್ಲ ಅರ್ಥ ಸರಿ ಹಾಗೆ ದೀಕ್ಷಾ ಸ್ಥಾನ ಅಂದ್ರೆ ಏನರ್ಥ ಮತ್ತೆ ಅಂದ್ರೆ ದೀಕ್ಷಾ ಸ್ಥಾನದ ಬಗ್ಗೆ ಅಲ್ಲಿ ಹೇಳ್ತಾರಲ್ಲ ಯೋಹನ ದೀಕ್ಷಾ ಸ್ಥಾನ ಕೊಟ್ಟರು ಪಾಪ ನಿವಾರಣೆಗೆ ಅಂತ ಅಲ್ವರ ಅದನ್ನ ಓದ ನೋಡಿದ್ದೀನಿ ಎಲ್ಲಪ್ಪ ಕೊಟ್ಟಿದ್ರೆ ಮತ್ತೆಯ ಮೂರನೇ ಅಧ್ಯಾಯಿ ನಾನಂತೂ ನಿಮ್ಮ ಮನಸ್ಸು ತೆರಿಗೆ ನಿಮ್ಮ ನೀರಿನಲ್ಲಿ ನಿಮ್ಮ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ನನಗಿತ್ತ ಶಕ್ತನು ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ ಸಿಸ್ಟರ್ ನೀವು ಎರಡು ಮೊಬೈಲ್ ಆನ್ ಮಾಡ್ಕೊಂಬಿಡಿ ಒಂದ್ ಮೊಬೈಲ್ ಅಲ್ಲಿ ಅನ್ಮಿಟ್ ಮಾಡ್ಕೊಂಡು ಓದಿ ಓಕೆನಾ ಕ್ಲಾರಿಟಿ ಬರ್ತಾರೆ ಓಕೆನಾ ಸೊ ಎರಡು ಮೊಬೈಲ್ ಅಲ್ಲಿ ಎಕೋ ಬರ್ತಾರೆ ಓಕೆನಾ ಎನಿವೆ ಥ್ಯಾಂಕ್ ಯು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರೋಸಗಳೇ ಏನಪ್ಪಾ ಹೇಳ್ತಾರೆ ಅಂದ್ರೆ ನಾನಂತೂ ಏನ್ ಮಾಡ್ತಾ ಇದ್ದೀನಿ ಆ ಮಾನಸಾಂತರ ಹೊಂದೋದಿಕ್ಕೆ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ದೀಕ್ಷಸ್ಥಾನ ಕೊಡ್ತಾ ಇದ್ದೀನಿ ಹೇಳ್ತಾರೆ ಅಂದ್ರೆ ಇಲ್ಲಿ ಏನ್ರಿ ಯೋಹಾನ ಏನಕ್ಕ ದೀಕ್ಷಾ ಕೊಟ್ರು ಅಂತಂದ್ರೆ ಮಾನಸಂತರದಿ ಅಂತ ನೋಡ್ಸೋದಕ್ಕೋಸ್ಕರ ಏನಪ್ಪಾ ಕೊಟ್ರು ಅಂದ್ರೆ ದೀಕ್ಷಾ ಸ್ಥಾನ ಕೊಟ್ರು ಅಂತ ನಾವೇನ್ ಮಾಡ್ತೀರ ಅಲ್ಲಿ ಅಲ್ಲಿ ನೋಡ್ತೀರಿ ಅಲ್ದರ ಸರಿ ಇದನ್ನ ಯಾರು ಕೊಟ್ರು ಯೋಹಾನ ಓದ ನೋಡಿ ಮತ್ತೆ ಮೂರ್ನೇ ದೇ ಆರನೇ ವಾಕ್ಯ ಮತ್ತೆ ಮೂರು ಆರು ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ಧನ್ ಒಳೆಯಲ್ಲಿ ಅವನಿಂದ ದೀಕ್ಷೆ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು ನೋಡ್ರ ಏನಪ್ಪ ಮಾಡೋದಂದ್ರೆ ಯೋರ್ಧಾನ್ ನದಿಗೆ ಹೋಗಿ ತಮ್ಮ ಪಾಪಗಳನ್ನ ಹರಿಕೆ ಮಾಡಿ ಏನ್ ಮಾಡುದ ಯೋರ್ಧಾನ್ ಅಲ್ಲಿ ದೀಕ್ಷೆ ಸ್ಥಾನ ಮಾಡಿಸ್ಕೊಂತಾರೆ ಅಂದ್ರೆ ಇಲ್ಲಿ ದೀಕ್ಷೆ ಸ್ಥಾನ ಏನ್ ಕಪ್ಪಾತಂದ್ರೆ ತಮ್ಮ ಪಾಪಗಳನ್ನ ಹರಿಕೆ ಮಾಡಿ ಆ ಪಾಪಗಳನ್ನ ಬಿಟ್ಟಿ ದೇವ್ರ ಕಡೆ ಬಂದಿದ್ರಿ ಅಂತ ನೋಡ್ಸೋದಕ್ಕೋಸ್ಕರ ಏನಪ್ಪಾ ಮಾಡೋದಂದ್ರೆ ಇವ್ರು ದೀಕ್ಷೆ ಸ್ಥಾನ ತಗೊಂಡ್ರಂತೆ ಇದೇ ದೀಕ್ಷೆ ಸ್ಥಾನ ಏನ್ರಿ ಯೇಸು ಕ್ರಿಸ್ತನ ಅಪೋಸಸ್ ಕೂಡ ಕೊಟ್ಟಿದ್ದು ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಯೋಹನ ನಾಲ್ಕನೇ ಅಧ್ಯಯ ಒಂದು ಮತ್ತೆ ಎರಡು ಓದಿ ಯೋಹನ ನಾಲ್ಕನೇ ಅಧ್ಯಯ ಒಂದು ಮತ್ತೆ ಎರಡು ವಾಕ್ಯ ಯೋಹನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದಿಶಾ ಸ್ನಾನ ಮಾಡಿಸುತ್ತ ನಿಂಬ ಸುದ್ದಿಯನ್ನು ಪರಿಸಾಯರು ಕೇಳಿದರೆಂದು ಕರ್ತನೆ ಹೇಳಿದಾಗ ಆತನು ಯುದಾಯವನ್ನು ಬಿಟ್ಟು ಕಲೀ ತಿರುಗಿ ಹೋದನು ಆದರೂ ಸ್ನಾನ ಮಾಡಿಸುತ್ತಿದ್ದವನು ಏಸುವಲ್ಲ ಆತನ ಶಿಷ್ಯರೇ ಮಾಡಿಸುತ್ತಿದ್ದರು ಒಂದೊಂದೇ ವಾಕ್ಯ ಓದ್ಕೊಂಡೋಗನ ಸರ್ ನೋಡ್ಬೇಕಾರೆ ಕ್ರಿಸ್ತು ಕೂಡ ಕೂಡ ಅನೇಕ ಮಂದಿಗಳಿಗೆ ಮಾಡುತ್ತೆ ಬ್ಯಾಪ್ಟಿಸಮ್ ಕೊಟ್ಟರಂತೆ ಸರಿಯಪ್ಪ ಇವರು ಬ್ಯಾಪ್ಟಿಸಮ್ ಕೊಟ್ರಲ್ಲ ಅಲ್ಲಿ ಕೊನೆಯಲ್ಲಿ ಏನ್ ಹೇಳ್ತಂದ್ರೆ ಆದ್ರೆ ಏಸು ಮಾತ್ರ ಯಾರಿಗೂ ಬ್ಯಾಪ್ಟಿಸಂ ಕೊಡ್ಲಿಲ್ವಂತೆ ನೋಡ್ರಿ ಬರೀ ಶಿಷ್ಯನ ಕೊಟ್ರಿ ಯಾಕೆ ಇದೆಲ್ಲ ಲಾಸ್ಟ್ ಅಲ್ಲಿ ನೋಡೋಣ ಅಲ್ದರ ಅದಿ ಹೊಡ್ಬೇಕ್ರೆ ಇದೇ ಬ್ಯಾಪ್ಟಿಸಮ್ನ ಏನ್ರಿ ಏನ್ರೀ ಯಾರೋ ಡಿಸೈಪಲ್ಸ್ ಆಫ್ ಜೀಸಸ್ ಕೊಟ್ಟಿದ್ರು ಮಾನಸಾಂತರ ಒಂದಕ್ಕೆ ಪಾಪ ಮಾಡಿದ್ರು ದೇವ್ರೆ ತಿರ್ಕೊಂಡಕ್ಕೆ ಬ್ಯಾಪ್ಟಿಸಮ್ ಅಂದ್ವರ ಸರಿ ಇನ್ನೊಂದು ವಾಕ್ಯ ಹೋದಾ ಅಪೋಸ್ ಕೃತಿಗಳು ಎರಡು ಮೂವತ್ತೆಂಟು ಹ್ಮ್ ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ನೋಡ್ರ ಏನ್ ಹೇಳ್ತಾರೆ ಪೇತ್ರ ಮೂರ್ ಸಾವಿರ ಜನಕ್ಕೆ ಬ್ಯಾಬ್ಸಮ್ ಕೊಡ್ತಾರೆ ಗೊತ್ತಾಷ್ಟು ದಿನ ಅವತ್ತು ಕೂಡ ಏನಪ್ಪಾ ಬ್ಯಾಬ್ಡಿಜ್ ಕೊಟ್ಟಿದ್ರೆ ನೀವು ಏನ್ರಿ ತಮ್ಮ ಪಾಪಗಳನ್ನ ಪರಿಹಾರ ಆಗುವುದಕ್ಕೆ ಪ್ರತಿಯೊಬ್ಬರು ದೇವ್ರ ಕಡೆ ಅಂತ ತೋರಿಸೋದಕ್ಕೋಸ್ಕರ ಏನ್ ಮಾಡಿ ಯೇಸು ಕೃಷ್ಣ ದೀಕ್ಷ ಸ್ಥಾನ ಇಲ್ಲೂ ಕೂಡ ದೀಕ್ಷಾಸ್ಥಾನೀನಪ್ಪ ಅಂದ್ರೆ ತನ್ನ ಪಾಪನೆಲ್ಲ ಪರಿಹಾರ ಆಗೋದಿಕ್ಕೆ ಪ್ರಾಯಶ್ಚಿತ ಹೊಂದಿದಿನಿ ದೇವ್ರ ಕಡೆ ತಿರುಗಿದೀನಿ ಅಂತ ನೋಡ್ಸೋದಕ್ಕೋಸ್ಕರ ತೊಗೊಂಡಿದ್ದೀನ್ರಿ ಒಂದು ದೀಕ್ಷಾ ಸ್ಥಾನ ಸರಿಯಪ್ಪಾ ಇಷ್ಟೊತ್ತು ಎಲ್ಲ ಎಲ್ಲಾ ಏನು ನೋಡಿದ್ರಿ ಎಲ್ಲಾ ಪಾಪನ ಬಿಟ್ಟಿ ದೇವ್ರ ಕಡೆ ತಿರುಗಿದೀನಿ ಮಾನಸಾಂತ್ರ ಹೊಂದಿದ್ದೀನಿ ಅಂತ ಕಾರಣಕ್ಕಾಗಿ ದೀಕ್ಷಾ ಸ್ಥಾನ ನಾವು ಏನು ಮಾಡ್ತೀವಿ ಮಾಡ್ತೀನಿ ನೋಡ್ತೀರಿ ಸರಿ ಹಾಗಿರ್ಬೇಕಾದ್ರೆ ಏಸು ಕೃಸ್ಸು ಏನಕ್ ಬ್ಯಾಡ್ ಬಿಜು ತಗೊಂಡ್ರಿ ಹೇಳಿ ಹಂಗ್ರೆ ಯೇಸು ಕ್ರಿಸು ಪಾಪಿನಾ ಅಂದ್ರೆ ಮಾದರಿ ಓ ನೋಡಪ್ಪ ಪಾಪಿಗಳೆಲ್ಲ ನೀವ್ ತಗೊಬೇಕು ಅಂತ ಮಾದರಿಯಾಗಿ ಇವರು ನೀರು ಮುಳಿಗ್ ತಗೊಂಡ್ರ ಹಾಪಿನ ಅಲ್ವಲ್ಲ ಮತ್ತೆ ತಗೋಬೇಕು ಮಾದರಿ ಯೋಹನ ನೋಡ್ಸ್ಬೋದಾಗಿತ್ತಲ್ಲ ಯೋಹನ ನೋಡಪ್ಪ ನೀನ್ ತಗೋ ನಾನ್ ಹಿಂಗ ನೋಡಿಸ್ತೀನಿ ನೋಡಪ್ಪ ಎಲ್ಲಾ ನೋಡ್ಕೊಡ್ರಿ ಯೋಹನ ತಗೊಂತ ಇದ್ರೆ ಇದೇ ತರ ಪಾಪಿಗಳು ನೀವೇನ್ ಮಾಡ್ಬೇಕು ಮುಳುಗ್ಬೇಕು ಅಂತ ಏ ಯೋಹನ ನೋಡ್ಸ್ಬೋತಾ ಯಾಕ ಪಾಲ್ ಎಷ್ಟು ಜನ ತಗೊತ ಇದ್ರು ಮಾದರಿಯಾಗೆ ಅವ್ರನ್ನ ಹೇಳ್ಬೇಕು ನೋಡ್ರಿ ಹಿಂಗ್ ಇದು ಇದು ಕರೆಕ್ಟ್ ನೋಡ್ರಿ ಇದು ರೀ ಹಿಂಗೆ ಮಾಡ್ಬೇಕ್ರಿ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ಯೇಸಗ್ಗುಸ್ ಹಂಗೆ ಹೇಳಿಲ್ಲ ಅದಕ್ಕೆ ತಗೊಂಬಿಟ್ರ ಓದೋಣ ಇವತ್ತು ಅಲ್ದರ ಏನಿಕೆ ಅಂತಂದ್ಬಿಟ್ಟು ಸತ್ಯ ವೇದನೆ ಅಂತ ನಾವೇನ್ ಮಾಡೋಣ ಓದೋಣ ಅಲ್ವರ ನೋಡಿ ಇದೇ ಪ್ರಶ್ನೆ ಯೋಹನನ್ ಬರ್ತದ್ರಿ ಅದೋರ ಆ ಯೋಹನ್ ನನ್ ಯೇಸು ಕೃಷಿ ಏನು ಉತ್ತರ ಕೊಡ್ತಾರೆ ನೋಡಣ್ಣ ಅಂತೀನಿ ಎಲ್ಲಿ ಮತ್ತೆ ಹದಿನೈದು ಆದರೆ ಏಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡ ನೋಡ್ರ ಸದ್ಯಕ್ಕೆ ಒಪ್ಕೊಳಪ್ಪ ಈ ತರ ಎಲ್ಲಾ ಧರ್ಮಗಳು ಏನ್ ಮಾಡಬೇಕು ನೆರವೇರಿಸಬೇಕು ಅಂತ ಹೇಳ್ತಾರೆ ಅಂದ್ರೆ ಏನಿದು ಯಾಕೆ ಮಾತಾಡಿದ್ರು ಯಾಕೆ ಯೋಹನ ಇವ್ರನ್ನ ತಡದ್ರು ಯಾಕೆ ಏಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡ್ರು ಈ ಅರ್ಥನ ಇವತ್ತು ಪಾಠದ ಅಂತ್ಯದಲ್ಲಿ ನೋಡನ್ರಿ ಏಸು ಕ್ರಿಸ್ತು ಪಾಪಿ ಅಲ್ಲ ಅಮ್ಮ ಅವ್ರು ಯಾಕೆ ಬ್ಯಾಪ್ಟಿಸಮ್ ತಗೊಬೇಕಾಯ್ತು ಅಲ್ರ ಇವಾಗ ಯೇಸು ಕ್ರಿಸ್ತು ಪಾಪಿ ಅಲ್ಲ ಮತ್ತೊಬ್ಬರಿಗೆ ನಿದರ್ಶನ ಆಗಿರ್ಬೇಕು ಮಾರ್ಗದರ್ಶಿ ಆಗಿರ್ಬೇಕು ಅಂದ್ರೆ ಮತ್ತೊಬ್ಬರ ಮುಖಾಂತರ ನೋಡ್ಸ್ಬೋದಾಗಿತ್ತಲ್ವ ಅಷ್ಟು ಜನ ತಗೊಂತ ಇದ್ರು ಯಾಕೆ ಇವರೇ ತಗೊಂಡ್ ನೋಡ್ಸಿದ್ರು ಅಂದ್ರೆ ಈ ವಾಕ್ಯದಲ್ಲಿ ಅದು ಉತ್ತರ ಇದೆ ಏನಿದು ಉತ್ತರದ ಈ ವಾಕ್ಯದಲ್ಲಿ ಕೊಟ್ಟಂತ ಪದಗಳಿಗೆ ಅರ್ಥ ಏನು ಅಂತ ನಮ್ ಸತ್ಯವೇದ ನೋಡಬೇಕು ಅದರ ದರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಯೋಹಾನ ಏನ್ ಮಾಡಿದ್ರು ದೀಕ್ಷಾ ಸ್ಥಾನ ಕೊಟ್ರು ರೀ ಅದರ ಸರಿ ಯೋಹನ ಯಾರಿಗಪ್ಪ ದೀಕ್ಷಾ ಸ್ಥಾನ ಕೊಟ್ರು ಅಂತ ನೋಡ್ಬೇಕಾದ್ರೆ ಏನ್ರಿ ಯೋಹನ ಬಂದ್ಬಿಟ್ಟು ಅಲ್ಲಿರಂತ ಫರಿಸಿಯರು ಸದೀಸಿಯರು ಇವರಿಗೆಲ್ಲ ಏನ್ ಮಾಡೋದು ಇವ್ರಿಗೆಲ್ಲ ದೀಕ್ಷ ಸ್ಥಾನ ಕೊಟ್ರಿ ಯಹುದಿಯರ್ ಗಳಿಗೆ ಮಾಡೋದು ದೀಕ್ಷ ಸ್ಥಾನನ ಕೊಟ್ರು ಅದರ ಏನಕ್ಕ ಕೊಟ್ರು ಇನ್ನೊಂದ್ಸತಿ ವಾಕ್ಯನ ದಯವಿಟ್ಟು ನಿಧಾನಕ್ ಓದಿ ಗಮನ ಇಟ್ಟು ಎಲ್ಲ ಗಮನಿಸಿ ಮತ್ತೆ ಮೂರನೇ ಅದ್ಯಾ ಎರಡನೇ ವಾಕ್ಯ ಹ್ಮ್ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗು ಕಳಿ ತಿರುಗಿಕೊಳ್ಳಿರಿ ಎಂದು ಯುದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ನೋಡ್ರ ಪರಲೋಕ ರಾಜ್ಯ ಸಮೀಪದ ದೇವರ ಕಡೆ ತಿರುಗಿರಿ ಅಂದ್ರೆ ಯಾವ್ದಿರಲ್ಲ ಮಾನಸಾಂತರ ಒಂದ್ಬಿಟ್ಟು ಯಾರ ಕಡೆ ತಿರುಗಬೇಕು ದೇವ್ರ ಕಡೆ ತಿರುಗಿ ತಿರುಗಿರಿ ಅಂತ ಅನ್ಬಿಟ್ಟು ಏನಪ್ಪಾ ಹೇಳ್ತಾ ಅಂದ್ರೆ ಯೋಹಾನ ಆದರೆ ಅವನು ಪರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೈ ಸರ್ಪಜಾತಿಯವರೇ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ನೋಡ್ರ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ ಏನ್ರಿ ಪರಿಸಿಯರು ಸದಸ್ಯರು ಅವರಿಂದ ಏನ್ರಿ ಬ್ಯಾಪ್ಟಿಸಮ್ ತೊಗೊಳಕ್ ಬರ್ಬೇಕಾರೆ ಅವಾಗ ಏನ್ ಹೇಳ್ತಾರೆ ನೀವು ಏನ್ರಿ ದೇವ್ರ ಕಡೆ ತಿರ್ಗಿದಿರ ಅಂತ ತಕ್ಕ ಫಲಗಳಿಂದ ಏನ್ ಮಾಡಿ ನೀವು ನೀವು ದೀಕ್ಷಾ ಸ್ಥಾನದ ಮುಖಾಂತರ ನೀವು ತಗೊಂಡು ದೇವ್ರ ಕಡೆ ನೋಡ್ಸಿರಿ ಅಂತ ತಿರುಗಿರಿ ಅಂತ ನೋಡ್ಸಿರಿ ಅಂತ ಹೇಳ್ತಾರೆ ಯಾಕೆ ಇವ್ರಿಗೆ ಮಾತ್ರ ಹೇಳಿದ್ದು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಈ ಫರೀಸಿಯರು ಸದೀಸಿಯರು ಯಹುದ್ಯರು ಇವರೆಲ್ಲ ಯಾರಪ್ಪ ಅಂತಂದ್ರೆ ಆಲ್ರೆಡಿ ದೇವ್ರ ಜನರಾಗಿರಂತ ಇಸ್ರೇಲ್ ಮನೆತನದವರು ಅದರ ಇವ್ರ ಹತ್ರ ದೇವ್ರ ಏನಪ್ಪ ಮಾಡಿದ್ರು ಅಂದ್ರೆ ನ್ಯಾಯ ಪ್ರಮಾಣದ ಒಡಂಬಡಿಕೆ ಏನ್ ಮಾಡಿದ್ರು ಮಾಡಿದ್ರು ಅದರ ಇವರೆಲ್ಲ ನ್ಯಾಯ ಪ್ರಮಾಣ ಕೆರಡೆ ಏನಾಗಿದ್ರು ಇದ್ರು ಅಲ್ವರಾ ಅಂಗಂದ್ರೆ ನ್ಯಾಯ ಪ್ರಮಾಣಕ್ಕೆ ಇವ್ರು ಏನಾಗಿರ್ಬೇಕಾಯ್ತು ಬದ್ಧರಾಗಿರ್ಬೇಕಾಯ್ತು ನ್ಯಾಯ ಪ್ರಮಾಣದಲ್ಲಿ ಕೊಟ್ಟಂತ ಎಲ್ಲಾ ವಿಚಾರಗಳನ್ನ ಕೈಗೊಂಡು ನಡಿಬೇಕಾಯ್ತು ಯಾರ್ ಕರ್ತವ್ಯ ಇವ್ರ ಕರ್ತವ್ಯ ಅಲ್ವರ ಆದ್ರೆ ಇಸ್ರೇ ಜನಗಳು ನ್ಯಾಯ ಪ್ರಮಾಣ ಪ್ರಕಾರ ನಡೆದ್ರ ಇಲ್ಲ ಯಾರು ಏನ್ ಮಾಡಿಲ್ಲ ನ್ಯಾಯಪ್ರಮಾಣ ಪ್ರಕಾರ ನಡೆದಿಲ್ಲ ಎಲ್ಲ ನ್ಯಾಯ ಪ್ರಮಾಣ ಮೀರೇ ಏನ್ ಮಾಡಿದ್ದು ನಡೆದಿದೆ ಅದಕ್ಕೆ ಅವ್ರು ಹೇಳಿದ್ದು ಪರಲೋಕ ರಾಜ್ಯ ಸಮೀಪವಾಗಿದೆ ದೇವ್ರ ಕಡೆ ತಿರುಗಿರಿ ಅಂತ ಯಾಕಪ್ಪ ಹೇಳಿದ್ರು ಅಂದ್ರೆ ಇವ್ರು ದೇವ್ರ ಕಡೆ ಏನಾಗಿಲ್ಲ ತಿರುಗಿರ್ಲಿಲ್ಲ ಅದಕ್ಕೆ ನೀವು ದೇವ್ರ ಕಡೆ ತಿರುಗಿದಿರಾ ಅಂತ ಅಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ಮಾನಸಾಂತರ ಒಂದಿದೆ ನೋಡ್ಸೋದಕ್ಕೋಸ್ಕರ ಏನ್ಬಿಡಿ ನೀವು ಬ್ಯಾಪ್ಟಿಸಂ ತಗೊಳ್ಳಿ ಅಂತ ಏನ್ ಮಾಡ್ತಾರೆ ಅಂತಾರೆ ಅಂದ್ರೆ ಯಾಕೆ ಹಿಂಗೆ ಹೇಳಿದ್ರು ಅಂತಂದ್ರೆ ಎಲ್ಲಾ ಇಸ್ರೇಲ್ಗಳಿಗೆ ಆಲ್ರೆಡಿ ಒಂದು ಬ್ಯಾಪ್ಟಿಸಮ್ ಆಗಿತ್ತು ಗೊತ್ತಾ ನಿಮಗೆ ಯಾವಾಗ ಬ್ಯಾಪ್ಟಿಸಮ್ ಆಗಿತ್ತು ಯಾವಾಗ ಇವರು ಐಗುಬ್ ದೇಶನ ಬಿಟ್ಟಿ ಮೋಸೆಯ ಒಂದು ನೇತೃತ್ವದಲ್ಲಿ ಏನ್ರಿ ಕಾನಾನ್ ದೇಶಕ್ಕೆ ಬರ್ತಾರ ಅವಾಗ ಇಡೀ ಇಸ್ರೇಲ್ ರಾಜ್ಯಕ್ಕೆ ಏನಾಗಿದೆ ಬ್ಯಾಪ್ಟಿಸಮ್ ಆಗಿದೆ ಯಾವ್ದ್ರಲ್ಲಿ ಕೆಂಪ ಸಮುದ್ರದಲ್ಲಿ ಓದಿ ಇಂತೀನಿ ಒಂದನೇ ಕುರಂತ ಹತ್ತನೇ ಅಧ್ಯಾಯ ಒಂದು ಮತ್ತೆರಡು ಸಹೋದರ ಮುಂದಿನ ಮುಂದಿನ ಸಂಗತಿಯಲ್ಲಿ ಲುದಿಯಾ ಸಿಸ್ಟರ್ ಮತ್ತೊಬ್ಬರಿಗೂ ಕೂಡ ಓದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ ಅದೇನೆಂದರೆ ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದ್ರು ನೋಡ್ರ ಮೇಘದಲ್ಲಿ ಸಮುದ್ರ ಏನಾಗಿದೆ ಇಡೀ ಇಸ್ರೇಲ್ ರಾಜ್ಯಕ್ಕೆ ದೀಕ್ಷಾ ಸ್ನಾನ ಆಗಿದೆ ಮೋಸ ಇಲ್ಲವ್ರಿಗೆ ದೀಕ್ಷಾ ಸ್ಥಾನ ಆಗಿದೆ ಅಂದ್ರೆ ಮೋಸ ಕೊಟ್ಟಂತ ಮಸ ಇವ್ನೇನ್ ಮಾಡ್ಬೇಕು ಕೈಗೊಂಡು ನಡಿಬೇಕು ಆದ್ರೆ ಯಹುದಿರ್ ನಡದ್ರ ಅಂದ್ರೆ ನಡೆದಿಲ್ಲ ರೀ ಅದಕ್ಕೆ ಏನಪ್ಪಾ ಮಾಡಿದ್ರು ಅಂತಂದ್ರೆ ಇವ್ರು ಮಾಡಿದಂತ ಮಿಸ್ಟೇಕ್ ಗಳು ಪಾಪಗಳಿಂದ ದೇವ್ರ ಕಡೆ ತಿರ್ಗಿದಿರಿ ಅಂದ್ಬಿಟ್ಟು ನೋಡ್ಸೋದಿಕ್ಕೋಸ್ಕರ ಈ ಬ್ಯಾಪ್ಟಿಸಮು ಯೋಹಾನ ಯಾರ ಮಾತ್ರ ಕೊಟ್ಟಿದ್ದು ಅಂದ್ರೆ ಎಲ್ಲಾರ್ಗಲ್ಲಾರೇ ಬರೀ ಮಾತ್ರ ಬೇರೆ ಯಾವ ಜನಾಂಗದವ್ರಿಗು ಏನ್ ಮಾಡ್ಲಿಲ್ಲ ಇವರು ಇವ್ರು ಬ್ಯಾಪ್ಟಿಸಮ್ ಕೊಡ್ಲಿಲ್ಲ ಅನ್ಯ ಜನಾಂಗ್ ಯಾರಿಗೂ ಕೊಡ್ಲಿಲ್ಲ ಅದಿಕ್ಕೆ ನಾವ್ ಓದಿದ್ದು ಯೇಸು ಕ್ರಿಸ್ತು ಮಾತ್ರ ಯಾರಿಗೂ ಬ್ಯಾಪ್ಟಿಸಮ್ ಕೊಡ್ಲಿಲ್ಲ ಅಂತ ಈ ಒಂದು ಬ್ಯಾಪ್ಟಿಸಮು ಬರೀ ಯಹುದಿಯರ್ಗಳಿಗೆ ದೇವರ ಕಡೆ ತಿರುಗದಿಕ್ಕೆ ಮಾತ್ರ ಯೋಹಾನ ಏನ್ ಮಾಡ್ತ ಕೊಡ್ತದೆ ಅದಕ್ಕೆ ಅಪೋಸ್ಟ್ ಪೌಲು ಏನ್ರೀ ದೇವ್ರ ಕಡೆ ಮೇಲೆ ಏನ್ ಮಾಡ್ತಾರೆ ಇದೇ ಬ್ಯಾಪ್ಟಿಸಮ್ ಅಂತ ಕೋತಾರೆ ಓದ ನೋಡತೀನಿ ಅಪೋಸ್ಲ ಕೃತಿಗಳು ಇಪ್ಪತ್ತೆರಡು ಹದಿನಾರು ಸಾವಕಾಶ ಮಾಡುತ್ತಿ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು ನೋಡ್ರ ಅದಕ್ಕೆ ಏನ್ ಮಾಡ್ತಾರೆ ನೀನ್ ಯಾಕೆ ತಡ ಮಾಡ್ತೀಯಾ ಏನ್ ಮಾಡ್ಬಿಟ್ಟು ಎದ್ಬಿಟ್ಟು ಆತನ ಹೆಸರಲ್ಲಿ ಏನ್ ನೀನು ದೀಕ್ಷಾ ಸ್ನಾನ ಮಾಡಕೋ ನಿನ್ನ ಪಾಪಗಳೆಲ್ಲಾ ತೊಳೆದ್ವ ಏನ್ ಮಾಡೋ ದೀಕ್ಷೆ ಸ್ಥಾನ ಮಾಡಿಸ್ಕೊಂತ ಹೇಳ್ತಾರೆ ನೋಡಿದ್ರೆ ಪಾಪಗಳು ಏನ್ ತೊಳೆದು ಯಾಕೆ ನ್ಯಾಯ ನ್ಯಾಯಪ್ರಮಾಣಿ ಕೆಲವಿದ್ದು ನ್ಯಾಯ ಪ್ರಮಾಣ ಹೃದಯವಾಗಿ ಏನಾಯ್ತು ಪಾಪ ಎಣಿಕೆ ಆಗ್ತಾ ಇತ್ತು ಆ ಪಾಪಗಳನ್ನ ಬಿಟ್ಟಿ ಅದನ್ನ ತೊಳೆಕೊಂಡು ದೇವ್ರ ಕಡೆ ತಿರುಗಿದಂತೆ ನೋಡೋದಕ್ಕೋಸ್ಕರ ಈ ಬ್ಯಾಪ್ಟಿಸಮ್ ತಗೋ ಅಂತ ಹೇಳ್ತಾರೆ ಈ ಬ್ಯಾಪ್ಟಿಸಮ್ ಬರೀ ಯಹುದಿಯರ್ಗ್ ಮಾತ್ರ ಅನ್ವಯಿಸ್ತಾ ಇತ್ತು ಎಲ್ಲಿವರೆಗೂ ಅಂತಂದ್ರೆ ಎಪ್ಪತ್ತು ವಾರಗಳು ದೇವರು ಯಹುದಿಯರಿಗೆ ನೇಮಿಸಿದ್ರು ಅದರ ಈ ಪ್ರವಾದನೆ ದಾನ್ ಒಂಬತ್ತನೇ ದೇಲಿ ಇದೆ ದೇವ್ರ ಚಿತ್ತಿದ್ರೆ ಇದು ಕೂಡ ನಾವೇನು ಮಾಡೋಣ ನೋಡೋಣ ಯೇಸು ಕಸು ಮೊದಲೇ ಬರುವಿಕಲ್ಲಿ ಯಾವಾಗ ಬರ್ತಾರೆ ಎಷ್ಟು ವರ್ಷ ಭೂಲೋಕದಲ್ಲಿ ಇರ್ತಾರೆ ಎಷ್ಟು ವರ್ಷ ಅವರು ತನ್ನ ಸೇವೆ ನಡೆಸ್ತಾರೆ ಅಂತ ಅಂದ್ಬಿಟ್ಟು ಒಂದೇ ವಾಕ್ಯದಲ್ಲಿ ಕೊಟ್ಟಿದೆ ಇನ್ನೆಲ್ಲೂ ಕೊಟ್ಟಿಲ್ಲ ಬೈಬಲ್ ಅಲ್ಲಿ ಆದ್ರೆ ಇದನ್ನ ನಾವು ದೇವಸ್ಥಿತ್ತರ ಮುಂದೆ ಬರೋದಿನಲ್ಲಿ ನೋಡೋಣ ಅಂದ್ರೆ ಆ ಪ್ರವಾದನೆ ಪ್ರಕಾರ ಯಹುದ್ಯರಿಗೆ ಎಪ್ಪತ್ತು ವಾರ ಸ್ಪೆಷಲ್ ಫೇವರ್ ಯಾರಿಗಪ್ಪ ಕೊಟ್ಟಿದ್ದು ಅಂದ್ರೆ ಇಸ್ರೇ ಜನಗಳಿಗೆ ಮಾತ್ರ ಅದರಿಂದ ಎಪ್ಪತ್ತು ವಾರ ಇವ್ರಿಗೆ ಸೀಮಿತವಾಗಿರೋದ್ನ ಯಾರೋ ಯಹೋದಿರು ದೇವ್ರ ಕಡೆ ಬರ್ಬೇಕು ಅಂತಾರೆ ಈ ಯೋಹನ ದೀಕ್ಷ ಸ್ಥಾನ ಅಂತಕೊಂಡು ದೇವ್ರ ಕಡೆಗೆ ಏನ್ ಮಾಡ್ಬೇಕಾಯ್ತು ಅಲ್ಲಿ ಅಲ್ಲಿ ಬರ್ಬೇಕಾಯ್ತು ಅದು ಯಾವಾಗ ಎಪ್ಪತ್ತು ವಾರಗಳು ತೀವಿತೋ ದೇವ್ರು ಏನ್ ಮಾಡುದ್ರೆ ಇಸ್ರೇ ಜನಗಳನ್ನ ಬಿಟ್ಬಿಟ್ರು ಯಾವ್ರ ನಿಮ್ಮ ಮನೆ ನಿಮ್ಗೆ ಏನಾಗಿದೆ ಬರೀದಾಗಿದೆ ಅಂತ ಬಿಟ್ಬಿಟ್ಟು ಏನ್ರಿ ದೇವರು ಅನ್ಯ ಜನಗಳ ಕಡೆ ಏನ್ ಮಾಡಿದ್ರು ತಿರುಗಿದ್ರು ಅದಕ್ಕೆ ನಿಮ್ಗೆ ಚೆನ್ನಾಗಿ ಅಪ್ತಿರ್ಬೇಕು ಏಸು ಕಿಸು ಬೂಲಕ್ ತಲೆ ಅನ್ಯ ಮಾಡಕ್ ಹೋಗಿಲ್ಲ ಯಾವ್ದೇ ರೀತಿ ಒಂದು ಹ ಕೆಲಸಗಳನ್ನ ಮಾಡಕ್ ಹೋಗಿಲ್ಲ ಏನ್ ಹೇಳ್ತಾರೆ ನಾನು ಕಾಣೆ ಆಗಿರಂತ ಏನ್ರಿ ಕುರಿಗಳಾಗಿರಂತ ಯಹುದ್ಯರ ಮನೆ ಮಾತ್ರ ಏನ್ ಮಾಡಿದೀನಿ ಕಳಸು ಕೊಡಲ್ ಅಂತ ಹೇಳ್ತಾರೆ ಹೊರ್ತು ಅನ್ಯ ಜನಾಂಗದವ್ರಿಗೆ ಎಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಯರೇ ಯಾವಾಗ ಯಹುದ್ಯವರು ಒಂದು ಕಾಲ ತೀರಿತೋ ದೇವರು ಅನ್ಯ ಜನಾಂಗದವ್ರ ಕಡೆಗೆ ತಿರುಗಿದ್ರು ಓದ ನೋಡಿದ್ದೀನಿ ಅಪೋಸ್ಲು ಕೃತ್ಯಗಳು ಹದಿಮೂರು ನಲವತ್ತಾರು ಆಗ ಪೌಲನು ಬಾರ್ನವನು ಧೈರ್ಯದಿಂದ ಮಾತಾಡಿ ದೇವರ ವಾಕ್ಯವನ್ನು ಮೊದಲು ನಿಮಗೇ ಹೇಳುವುದು ಅವಶ್ಯವಾಗಿತ್ತು ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಇಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ ನೋಡ್ರ ಅದಕ್ಕೆ ನೀವು ಅಪಾತ್ರ ಕಡೆ ಹೋಗ್ತೀನಿ ಅನ್ಯ ಜನರ ಕಡೆಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅಲ್ರ ಇನ್ನೊಂದು ವಾಕ್ಯ ಕೃತಿಗಳು ಹದಿನೈದು ಹದಿನಾಲ್ಕು ಬದಲರ್ ಸಹೋದರರೇ ನಾನು ಹೇಳುವುದನ್ನು ಕೇಳಿರಿ ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನು ವಿವರಿಸಿದನಷ್ಟೆ ನೋಡ್ರಾ ಏನ್ರಿ ಅನ್ಯ ಜನಾಂಗದವರಿಂದ ದೇವರು ಆರಿಸಿಕೊಂಡ ವಿಧವ್ ತಿಳಿಸಿದಾರಷ್ಟೇ ಅಂದ್ರೆ ಯಾವಾಗ ಯಹೋದ್ಯರು ದೇವರಾಜ್ಞೆ ಮೀರ್ ನಡೆದ್ರೋ ಯೇವ್ರ ಕೈ ಬಿಟ್ರೋ ಏನ್ರಿ ಅನ್ಯ ಜನಾಂಗದವ್ರಿಗೆ ಏನ್ ದೇವ್ರಿಗೆ ದೇವ್ರಿಗ ಅವಕಾಶ ಕೊಟ್ಟು ಇವಾಗ ಅನ್ಯ ಜನಾಂಗದವರು ಮೋಸಲಿ ಬ್ಯಾಬಿಜ್ ಅಂತ ತೊಗೊಂಡಿದ್ರ ಇಲ್ವಲ್ಲ ಹಂಗಿರ್ಬೇಕ್ರೆ ಅವರು ಈ ಮಾನಸಾಂತರ ದೀಕ್ಷದ ತೊಳಕೆ ಸಾಧ್ಯನೇ ಇಲ್ಲ ರೀ ಯಾಕಂದ್ರೆ ಇದು ಅವ್ರಿಗೆ ಅನ್ವಯಿಸದೇ ಇಲ್ಲ ಮತ್ತೆ ಅವ್ರಿಗೆ ಯಾವ್ದು ಅನ್ವಯಿಸ್ತದೆ ಮತ್ತೆ ಅವ್ರು ಹಿಂಗೆ ಅಂತ ನೋಡ್ಬೇಕಾರೆ ಇದನ್ನ ರೋಮಾಪುರದಲ್ಲಿ ಅಪೋಸ್ಲು ಪೌಲ್ ಏನಪ್ಪಾ ಮಾಡ್ತಾರೆ ಅಂದ್ರೆ ಇಸ್ರೇಲ್ನ ಒಲಿವು ಮರಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಂದ್ರೆ ಎಣ್ಣೆ ಮರಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಇವಾಗ ಎಣ್ಣೆ ಮರ ಅಲ್ಲ ಎಣ್ಣೆ ಮರ ಒಂದು ನ್ಯಾಚುರಲ್ ಆಗಿರಂತ ಒಂದು ಎಣ್ಣೆ ಮರರಿ ಅಂದ್ರೆ ಊರ್ ಎಣ್ಣೆ ಮರ ಅಂತ ಹೇಳ್ತಾರೆ ಅದರ ಊರ್ ಎಣ್ಣೆ ಮರ ಮತ್ತೆ ಕಾರ್ ಎಣ್ಣೆ ಮರ ಅಂತ ಹೇಳ್ತಾರೆ ಎಣ್ಣೆ ಮರ ಯಾರು ಅಂದ್ರೆ ಯಹುದಿರ ರಾಜ್ಯ ಈ ದೇವ್ರ ಕೃಪೆ ಎಲ್ಲ ಯಾರ ಮೇಲೆ ಇಪ್ಪ ಇತ್ತು ಅಂದ್ರೆ ಈ ಇಸ್ರೇಲ್ ರಾಜ್ಯ ಮೇಲೆ ಇತ್ತು ಒಳ್ಳೆ ಪವಿತ್ರ ಹಾಕಿನ ದೇವರ ಅಭಿಷೇಕ ಮಾಡಿದ್ರು ಒಳ್ಳೆ ಎಣ್ಣೆ ಮರ ತರ ಏನಾಗಿದ್ರು ಬೆಳೆದಿದ್ರು ಈ ಎಣ್ಣೆ ಮರದಲ್ಲಿ ದೇವ್ರು ಏನಪ್ಪಾ ಎದುರು ನೋಡಿದ್ರು ಒಳ್ಳೆ ಫಲಗಳು ಬರ್ತಾರ ಅಂತ ಏನ್ ಮಾಡೋರು ದೇವ್ರು ಎದುರು ನೋಡಿದ್ರು ಅಲ್ವರಾ ನೋಡಿ ಓದನ ಬ್ರಹ್ಮಪುರದಲ್ಲಿ ಹನ್ನೊಂದನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತು ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ ಅದು ನಿನಗೆ ಆಧಾರವಾಗಿದೆಯಷ್ಟೆ ಈ ಮಾತಿಗೆ ನಾನು ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ನೀನು ಒಂದು ವೇಳೆ ಹೇಳಬಹುದು ನೀನು ಹೇಳುವುದು ನಿಜ ಅವರು ನಂಬದೇ ಹೋದರಿಂದ ಮುರಿದು ಹಾಕಲ್ಪಟ್ಟರು ನೋಡ್ರ ನಾವ್ರು ನಂಬದೇ ಹೋದದಿಂದ ಮುರಿದು ಹಾಕಲ್ಪಟ್ಟರು ಅವ್ರು ನೀನ್ ನಿಂತಿರೋದೇನ್ರೀ ನಂಬಿಕೆಯಿಂದ ಇಲ್ಲಿ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಊರೆಣ್ಣೆ ಮರ ಮತ್ತೆ ಕಾಡೆಣ್ಣೆ ಮರ ಎಕ್ಸಾಂಪಲ್ ಕೊಡ್ತಾರೆ ಅದರ ಇಸ್ರೇಲ್ ರಾಜ್ಯಗಳಿಗೆ ಏನ್ರೀ ಯಾವಾಗ ಫಲ ಕೊಡ್ಲಿಲ್ವೋ ಆ ಕೊಂಬೆಗಳು ಏನ್ ಮಾಡುದು ಕಟ್ ಮಾಡಿ ಬಿಸಾಕ್ಬಿಟ್ರಿ ಇರ್ತೀನಿ ಅವಾಗ ಏನಾಗಿದೆ ಸ್ಥಳ ಏನಾಗಿದೆ ಇವಾಗ ಜಾಗ ಖಾಲಿ ಇದೆ ಖಾಲಿ ಇರೋಂತ ಜಾಗದಲ್ಲಿ ಏನಪ್ಪಾ ಮಾಡೋದಾದ್ರೆ ಕಾಡೆಣ್ಣೆ ಮರ ಅಂತೈತ್ರಿ ಇರ್ತೀನಿ ಯಾರು ಅನ್ಯ ಜಾಗದವ್ರು ಅಲ್ವರ ಅವ್ರಿಗೆ ದೇವ್ರ ಬಗ್ಗೆನೂ ಗೊತ್ತಿಲ್ಲ ಅದಕ್ಕೆ ಕಾಡೆಣ್ಣೆ ಮರ ಈ ಕಾಡೆಣ್ಣೆ ಮರದಲ್ಲಿ ಕೆಲವೊಂದು ಕೊಂಬೆಗಳಿಗೆ ಏನಾಗಿದೆ ನಂಬಿಕೆ ಏನಾಗಿದೆ ಅಲ್ಲಿ ಇದೆ ಆ ನಂಬಿಕೆ ಇರೋಂಥ ಕೊಂಬೆಗಳನ್ನ ಕಟ್ ಮಾಡಿ ಎಲ್ಲಪ್ಪ ತಂದಿ ಅಲ್ಲಿ ಕಸಿ ಮಾಡಿದ್ರು ಅಂತಂದ್ರೆ ನೋಡದಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸುರಳೆ ಊರೆಣ್ಣೆ ಮರದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ತಂದಕ್ಕೆ ಕಸಿ ಮಾಡ್ತಾರೆ ಅಲ್ವರ ನೋಡ್ರಿಂತಿನಿ ಯಾರಪ್ಪ ಇಸ್ರೇಲ್ ರಾಜ್ಯದಲ್ಲಿ ಕೆಲವು ಜನನ ದೇವ್ರ ಏನ್ ಮಾಡಿದ್ರು ಬಿಟ್ಬಿಟ್ರು ಅವಾಗ ಅನ್ಯ ಜನಾಂಗದವ್ರಂತ ವಿಶ್ವಾಸ ಯಾರಿಗಿದ್ಯೋ ಆ ಮಕ್ಳನ್ನ ಕರ್ಕಂಬಂದು ಏನ್ ಬಿಟ್ಟು ಅಂದ್ರೆ ಊರು ಎಣ್ಣೆ ಮಾಡ್ಬಿಟ್ರು ಜೋಡ್ಸ್ಬಿಟ್ರು ಅದರ ಇವಾಗ ಯೋಚನೆ ಮಾಡಿದ್ರಿ ಅನ್ಯ ಜನಾಂಗದರಾಗಿರೋ ನಾವು ನಾವು ಫಸ್ಟ್ ಆಫ್ ಆಲ್ ಊರು ಎಣ್ಣೆ ಮರಗೇನಿಲ್ಲ ಸೇರಂಗೆ ಇಲ್ಲ ದೇವರು ಏನ್ ಮಾಡೋದು ನಮ್ಮ ಇವಾಗ ನಮ್ಮನ್ನ ಸೇರಿಸೋರೆ ರೇ ಅಲ್ವರ ಹಂಗಾರೆ ಏನು ನಾವು ನ್ಯಾಯ ಪ್ರಮಾಣದಲ್ಲಿ ಯಾವತ್ತೇನಾಗಿರ್ಲಿಲ್ಲ ಇರ್ಲಿಲ್ಲ ನ್ಯಾಯ ಪ್ರಮಾಣ ಕೆಳಗಡೆ ಯಾವತ್ತೇನ ಯಾವತ್ತೇನಾಗಿರ್ಲಿಲ್ಲ ಇಲ್ಲೇ ಇರ್ಲಾ ಕರೆಕ್ಟಾ ಇವಾಗ ಯಹುದ್ಯನಂಗೆ ಮೋಸ ಹೋಳಿಗೆ ದೀಕ್ಷಾಸ್ಥಾನ ತೊಗೊಂಡಿದ್ರು ಆತರ ನಮ್ಗೇನೋ ದೀಕ್ಷೆ ಸ್ಥಾನ ಕೊಟ್ಟಿದ್ರ ಇಲ್ವಲ್ಲ ರೀ ಅದ್ರ ನಮ್ಗೆ ಏನ್ ಮಾಡಬೇಕ ದೀಕ್ಷ ಕೊಡ್ಲೇ ಇಲ್ಲ ಅದರಿಂದ ಮಾನಸಾಂತರ ಒಂದಿ ದೇವ್ರ ಕಡೆ ತಿರುಗಿದ್ರಿ ನ್ಯಾಯ ಪ್ರಮಾಣ ವಿರುದ್ಧವಾಗಿ ನಾವು ಪಾಪ ಮಾಡಿ ಏನ್ರಿ ದೇವ್ರ ಕಡೆ ತಿರುಗಿದಿರಿ ಅಂತ ನೋಡ್ಸೋದಿಕ್ಕೆ ನಮ್ಗೆ ಯೋಹನ ದೀಕ್ಷಾ ಸ್ಥಾನ ಅನ್ವಯಿಸ್ತದ ಅಂತಂದ್ರೆ ಖಂಡಿತವಾಗೂ ಅನ್ವಯಿಸ್ತದ ರೀ ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಅನ್ಯ ನ್ಯಾಯ ಪ್ರಮಾಣ ಕೆಳಗಡೆ ಇಲ್ವೇ ಇಲ್ಲ ಸರಿ ಬ್ರದರ್ ಹಂಗಾರೆ ದೀಕ್ಷಾ ಸ್ಥಾನ ಅಂದ್ರೆ ಅನ್ಯ ಜನಾಂಗದ್ರು ಯಾವ್ದು ಬೃದರ್ ಯಾವ್ದು ಏನ್ ಅರ್ಥ ಇದು ಯಾವ್ದು ಅನ್ವಯಿಸ್ತದೆ ಅಂತಂದ್ರೆ ಇದ್ರ ಬಗ್ಗೆನೇ ಅಪೋಸಿಟ್ಲು ಪೌಲ್ ರೋಮಾಪುರದ ರೋಮಾಪುರದಲ್ಲಿ ಸಭೆಗೆ ಬರೀತಾರೆ ಯಾಕಂದ್ರೆ ರೋಮಾಪುರದಲ್ಲಿ ಯಾರು ಯೋಜನ್ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ ಅನ್ಯ ಜನರು ಇವ್ರಿಗೆ ಬರಿಬೇಕಾರೆ ನಿಜವಾದ ದೀಕ್ಷಾ ಸ್ಥಾನ ಅಂದ್ರೆ ಏನಪ್ಪಾ ಅನ್ಯ ಜನರು ಲೆಕ್ಕದಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬರೀತಾರೆ ಓದೋಣ ರೋಮಾಪುರದಲ್ಲಿ ಆರನೇ ಅಧ್ಯಾಯ ಮೂರರಿಂದ ಐದು ಕ್ರಿಸ್ತ ಏಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯೋದು ತಿಳಿಯೋದು ನೋಡ್ರಿ ಹೇಳ್ತಾರೆ ಏನಪ್ಪಾ ದೀಕ್ಷಾಸ್ಥಾನ ಹೇಳ್ತಾರ ಏನ್ರೀ ದೀಕ್ಷಾ ಸ್ಥಾನ ಅಂದ್ರೆ ಯಾರಲ್ಲಿ ನೀವು ತೊಳೆದ ದೀಕ್ಷಾಸ್ಥಾನ ಏನ್ರಿ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ಸ್ನಾನ ಮಾಡಿಸಿಕೊಂಡವರ ನೀವೆಲ್ಲರೂ ಏನ್ರಲಿ ಏನ್ರಲತ್ತ ಮರಣದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ ಆತನ ಮರಣದಲ್ಲಿ ಪಾಲ್ಗಾರ ಆಗದಿಕ್ಕೆ ದೀಕ್ಷಾ ಸ್ಥಾನ ಮಾಡ್ಕೊಂಡಿರಂತ ಮರ್ತು ಬಿಟ್ರ ಅಂತ ಹೇಳ್ತಾರೆ ಅಲ್ವರ ಹಾಗಾರೆ ದೀಕ್ಷಾ ಸ್ಥಾನ ಅಂದ್ರೆ ಇದೇ ರೀ ಅರ್ಥ ಕ್ರಿಸ್ತ ಏಸುವಿನಲ್ಲಿ ಸೇರ್ಬೇಕು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಕ್ರಿಸ್ತ ಏಸುವಿನ ಮರಣದಲ್ಲಿ ಪಾಲ್ಗಾರ್ ಆಗ್ಬೇಕ್ರಿ ಅದೇ ನಿಜವಾದ ಏನ್ರಿ ದೀಕ್ಷಾ ಸ್ಥಾನ ನಾವು ಮೋಸ ಒಳಗೆ ಏನಾಗಿಲ್ಲ ಅವತ್ತು ದೀಕ್ಷಾ ಸ್ಥಾನ ತೊಗೊಂಡಿಲ್ಲ ಅಲ್ವರ ಅದಿಗೊಡ್ಬೇಕ್ರಿ ನಾವು ಕ್ರಿಸ್ತ ಏಸುವಿನಲ್ಲಿ ಸೇರ್ಬೇಕು ಅಂದ್ರೆ ನಾವು ಡೈರೆಕ್ಟ್ ಕ್ರೈಸ್ಟ್ಗೆ ಹೋಗ್ತಾ ಇದ್ರಿ ನಾವು ಮೋಸೆ ಮುಖಾಂತರ ಏನಾಗಿಲ್ಲ ಕ್ರಿಸ್ತನ್ಗೆ ಇವಾಗ ಬಂದಿಲ್ಲ ಅದು ಬಂದಿದ್ರೆ ಅವ್ರಿಗೆ ಏನಾಗ್ತಿತ್ತು ಅದ ಅನ್ವಯಿಸ್ತಾರೆ ರೀತಿ ನಮ್ಗೆ ಅನ್ವಯಿಸ್ತೈತಿ ನಾವು ಬಂದಿರದಿಂಗೆ ಡೈರೆಕ್ಟ್ ಆಗಿ ಏಸು ಕ್ರಿಸ್ತನ ಹತ್ರ ಅಂದ್ರೆ ಯಾಕಂದ್ರೆ ನಾವು ಕಾಡೆಣ್ಣೆ ಮರಗಳಾಗಿ ನಮ್ಮನ್ನ ಡೈರೆಕ್ಟ್ ಆಗಿ ಏನ್ ಮಾಡಿದ್ರೆ ಏಸು ಕ್ರಿಸ್ತನಿಗೆ ಕಸಿ ಕಟ್ಟತಿ ಅದಕ್ಕೆ ಹೇಳ್ತಾರೆ ನೀವು ಕ್ರಿಸ್ತ ಯೇಸುವಲ್ಲಿ ಸೇರೋದಕ್ಕೆ ನೀವೆಲ್ಲ ದೀಕ್ಷಾಸ್ಥಾನ ಅದಕ್ಕೆ ತೊಂದರೆ ದೀಕ್ಷಸ್ಥಾನ ದೀಕ್ಷಸ್ಥಾನ ಅಂದ್ರೆ ಅರ್ಥ ಅದೇ ನೀವು ಕ್ರಿಸ್ತನಲ್ಲಿ ಸೇರೋದಕ್ಕೆ ತೊಂದರೆ ದೀಕ್ಷಸ್ಥಾನ ಅಂದ್ರೆ ಏನಕ್ಕಪ್ಪ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆಗದಕ್ಕೆ ನೀವೇನ್ ಮಾಡಿದ ದೀಕ್ಷಸ್ಥಾನ ಸ್ಥಾನ ಮರ್ತ್ ಬಿಟ್ರಾ ಅಂತ ಹೇಳ್ತಾರೆ ಸರಿ ಇದೇನಿದು ಬ್ರದರ್ ಕ್ರಿಸ್ತನ ಮರಣ ಅಂದ್ರ ಕ್ರಿಸ್ತನ ಮರಣ ಏನು ಅಂದ್ರ ಕ್ರಿಸ್ತನ ಮರಣ ಏನ್ ಮಾಡ್ತೀವಿ ಇವಾಗ ನಾವು ತಿಳ್ಕೊಬೇಕು ಅಲ್ರ ಅದಕ್ಕೆ ನೋಡಿ ಏನ್ ಮುಂದ್ಕೋರಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಈಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಊಣಲ್ಪಟ್ಟೆವು ಊಣಲ್ಪಟ್ಟೆವು ನೋಡ್ರ ಆತನ ಮರಣದಲ್ಲಿ ಪಾಲುಗಾರರಾಗಿ ಏನಂತ ಊಣಲ್ಪಟ್ಟೆವು ಇವಾಗ ಆತನ ಮರಣ ಏನು ಕ್ರಿಸ್ತರ ಮರಣ ಅಂದೇನೋ ಇವಾಗ ಯೇಸು ಕ್ರಿಸ್ತ ಹೆಂಗೆ ಮರಣ ಹೊಂದರು ನೋಡಿ ನೋಡಣ ಅಂತೀನಿ ನೋಡಿ ಕೀರ್ತನೆ ಎಂಬತ್ತೆರಡು ಆರನೇ ವಾಕ್ಯ ಏಳನೇ ವಾಕ್ಯ ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದನು ಆದರೂ ನರರಂತೆ ಸತ್ತೇ ಹೋಗುವಿರಿ ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ ಹಾ ನೋಡ್ರ ಏನಂತ ಹೇಳ್ತಾರಪ್ಪ ಅಲ್ಲಿ ಅಂತ ನೋಡ್ಬೇಕ್ರೆ ನೀವೆಲ್ಲಾ ಏನ್ರಿ ಹ ದೇವರುಗಳು ಅಲ್ವರ ಆದ್ರೂ ಕೂಡ ನೀವೇನಪ್ಪ ಆಗ್ತೀರ ಅಂದ್ರೆ ಪ್ರತಿಯೊಬ್ಬ ಪ್ರಭುವಿನ ತರ ಏನಂತ ಬಿದ್ದೋಗ್ತೀರಾ ಅಂತ ಹೇಳ್ತಾರೆ ಇದು ಯಾರಪ್ಪ ಹೇಳೋದಂದ್ರೆ ದೇವರ ವಾಕ್ಯ ಯಾರಿಗೆಲ್ಲ ಬಂದಿದ್ಯ ಅವ್ರಿಗೆಲ್ಲ ಏನ್ ಹೇಳೋದು ನೀವೆಲ್ಲ ಏನ್ರಿ ದೇವರುಗಳು ಅಂತ ಹೇಳ್ತಾರೆ ಅದ್ರ ಇದ್ರ ಬಗ್ಗೆ ಪಾಠ ಇದೆ ನೋಡೋಣ ದೇವ್ರ ಚಿತ್ತ ಇದ್ರೆ ಅದ್ರ ಅದ ಏನ್ ಅಂದ್ರೆ ಪ್ರತಿಯೊಬ್ಬ ಪ್ರಭುವಿನ ತರ ಬಿದ್ದೋಗ್ತೀರಾ ಅಂತ ಹೇಳ್ತಾರೆ ಅಂದ್ರೆ ಇದು ಕನ್ನಡದಲ್ಲಿ ಪ್ರತಿಯೊಬ್ಬ ಪ್ರಭು ಅಂತ ಬರ್ತಾರೆ ಇಂಗ್ಲಿಷ್ ನೋಡ್ಬೇಕ್ರೆ ಯು ಡೈ ಲೈಕ್ ಆಫ್ ದ ಪ್ರಿನ್ಸಸ್ ಅಂತಾರೆ ಒನ್ ಆಫ್ ದ ಪ್ರಿನ್ಸಸ್ ಅಂತ ಹೇಳ್ತಾರೆ ಒನ್ ಆಫ್ ದ ಪ್ರಿನ್ಸಸ್ ಅನ್ನ ಏನು ಇಬ್ರು ರಾಜರುಗಳಿದ್ದಾರೆ ಇಬ್ರು ರಾಜರುಗಳಲ್ಲಿ ಒಬ್ರು ತರ ಸಾಹಿತ್ಯರ ಅಂತ ಏನ್ ಮಾಡ್ತಾರೆ ಇಲ್ಲಿ ಹೇಳಂತ ಮಾತು ಓಕೆ ಇವಾಗ ಭೂಲೋಕಕ್ಕೆ ಮೊದಲನೇ ರಾಜ ಯಾರಪ್ಪ ಆದಾಮು ಕರೆಕ್ಟಾ ಸರಿ ಇವಾಗ ಆದಾಮು ಏನ್ರಿ ಭೂಲೋಕದಲ್ಲಿ ಇದ್ದ ಮೊದಲನೇ ರಾಜ ಅಂದ್ರ ಆಮೇಲೆ ಭೂಲೋಕಕ್ಕೆ ಎರಡನೇ ರಾಜ ಯಾರು ಕರೆಕ್ಟ್ ಆಗಿ ಆದಾಮ್ ತರನೇ ಇರುವಂತ ಎರಡನೇ ಆದಾಮು ಏನ್ರಿ ಎರಡನೇ ರಾಜಿಸ್ತನ್ ಸರಿ ಇವಾಗ ನೀವ್ ಹೇಳ್ರಿ ಆದಾಮು ಏನಕ್ ಸತ್ರು ಏಸು ಕ್ರಿಸ್ತು ಏನಕ್ಕೆ ಸತ್ರು ಪಾಪ ಮಾಡುದಾಮ ವೆರಿ ಗುಡ್ ಕ್ರಿಸ್ತನ್ ವೆರಿ ಗುಡ್ ಎಕ್ಸಾಕ್ಟ್ಲಿ ಕಟ್ರಿ ಆದಾಮ್ ಸತ್ತಿದ್ದು ಪಾಪಿಯಾಗೆ ಯೇಸು ಕ್ರಿಸ್ತು ಸತ್ಯಿದ್ ಪಾಪಿಗಳಿಗೋಸ್ಕರ ಅಂದ್ರೆ ಯೇಸು ಕ್ರಿಸ್ತನ ಮರಣಕ್ಕೂ ಆದಾಮಿನ ಮರಣಕ್ಕೂ ವ್ಯತ್ಯಾಸ ಆದಾಮಿನ ಮರಣ ಪಾಪದಿಂದ ಬಂದಿದಂತ ಮರಣ ಆದ್ರೆ ಏಸು ಕ್ರಿಸ್ತನ ಮರಣ ಏನ್ ಗೊತ್ತಾ ತ್ಯಾಗವಾದಂತ ಒಂದು ಮರಣ ತ್ಯಾಗಮಯವಾದಂತ ಒಂದು ಮರಣ ರೀ ಸ್ಯಾಕ್ರಿಫಿಷಿಯಲ್ ಡೆತ್ ಅದ್ರ ಇದನ್ನೇ ಏಸು ಕ್ರಿಸ್ತು ದೀಕ್ಷಿಸ್ತಾನ ತೊಗೊಬೇಕಾರೆ ಅವರು ದೇವರತ್ರ ಹತ್ರ ಮಾಡಿದಂತ ಒಡಂಬಡಿಕೆ ಎಲ್ಲಿ ಕೊಟ್ಟವ್ರೆ ಬೈಬಲ್ ಏಸು ನೋಡಿದ್ದೀರಿ ದೀಕ್ಷೆ ಸಾಥೆ ಅವ್ರ ಮನ್ಸ್ ಹೇಗಿತ್ತು ಅಂತ ಬೈಬಲ್ ಕೊಟ್ಟಿದ್ದಾರೆ ನೋಡಿ ಓದನ ಹಿಬ್ರೆಯರು ಹತ್ತನೇ ಅಧ್ಯಾಯ ಏಳನೇ ವಾಕ್ಯ ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು ನೋಡ್ರಾ ಏನ್ ಹೇಳ್ತಾರೆ ಈಗೋ ದೇವರೇ ಬರ್ತಾ ಇದ್ದೀನಿ ಅಲ್ಲೇ ಆಗ್ತಿ ಬರ್ಬಿಟ್ರೇನ್ ಹೋಗ್ಬಿಟ್ಟಾರೆ ಇಂಗ್ಲಿಷ್ ಹೇಳ್ತಾರೆ ಬಿಯೋಲ್ಡ್ ಲೋ ಐ ಲಾರ್ಡ್ ಅ ಕಮ್ ಟು ಡೂ ದೈ ವಿಲ್ ಲಾರ್ಡ್ ಅಂತ ಹೇಳ್ತಾರೆ ಇನ್ ದ ವಾಲ್ಯೂಮ್ ಆಫ್ ಬುಕ್ ಇಟ್ ಇಸ್ ರಿಟನ್ ಅಬೌಟ್ ಮೀ ಅಂತ ಹೇಳ್ತಾರೆ ಈಗೋ ದೇವರೇ ಬರ್ತಾ ಇದ್ದೀನಿ ನೀನ್ ಚಿತ್ತ ನೆರವೇರಿಸಕ್ಕೆ ಏನ್ ಮಾಡ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ಯಾಕಪ್ಪ ಬರ್ತಾ ಇದ್ದೀನಿ ಅಂದ್ರೆ ಗ್ರಂಥದ ಸುರುಳಿಯಲ್ಲಿ ನನ್ನ ಬಗ್ಗೆ ನೀನ್ ಬರ್ದಿರೋದ್ರಿಂದ ನೀನ್ ಎಲ್ಲ ಹೇಳಂತ ವಾಕ್ಯಗಳನ್ನ ನೆರವೇರಿಸಿದ್ ನಾನೇನ್ ಮಾಡ್ತಾ ಇದ್ದೀನಿ ಬರ್ತಾ ಇದ್ದೀನಿ ನಿನ್ ಎಲ್ಲಾ ಮಾತನ್ನ ಕೇಳೋದಿಕ್ ನಾನು ಮಾಡ್ತಾ ಇದ್ದೀನಿ ಬರ್ತಾ ಇದೀನಿ ದೇವ್ರೆ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಯಾಕಪ್ಪ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಗಳೇ ಅಲ್ಲಿ ನೋಡ್ಬೇಕ್ರೆ ಏಸು ಕ್ರಿಸ್ತು ತೊಡಿದಂತ ದೀಕ್ಷ ಏನಪ್ಪ ಅಂತ ದೇವ್ ಚಿತ್ತ ಮಾಡೋದಿಕ್ಕೆ ಎಲ್ಲಾ ಮನುಷ್ಯರಿಗಾಗೆ ಮರಣಾನ ಹೊಂದದಿಕ್ಕೆ ತನ್ನ ಪ್ರಾಣಾನ ದಾರೆ ಹೇರಿದಿಕ್ಕೆ ಏಸು ಕ್ರಿಸ್ತು ಏನ್ ಮಾಡಿದ್ರು ಆ ನೀರಿನ ದೀಕ್ಷಸ್ಥಾನದ ಮುಖಾಂತರ ಅದನ್ನ ಚಿಹ್ನೆಯಾಗಿ ಏನು ಮಾಡುದು ನೋಡಿಸೋದು ಅದಕ್ಕೆ ಹೇಳೋದು ಅಪ್ಪ ಸ್ಲಪಲು ನೋಡಪ್ಪ ನೀವೆಲ್ಲಾ ಬ್ಯಾಬ್ಡ ತೊಗೊಂಡ್ರಲ್ಲ ಏನ್ರಿ ಕ್ರಿಸ್ತನಲ್ಲಿ ಸೇರೋದಿಕ್ಕೆ ಅದರ ಅರ್ಥ ಏನಪ್ಪಾ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲಾಗರಿಕೆ ತಗೊತಾ ಇದೀರಂತ ಮರಿಬಿಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಇದೇ ನಿಜವರ ಅರ್ಥ ಅರ್ಥಾರಿ ಅದೇ ನೋಡಿ ಅಪೋಸ್ ಪೋಲು ಹೇಳ್ತಾರೆ ಕೊಲೆಸೇಲ್ ಬರೀ ಪತ್ರಿಕೆ ಹೇಳ್ಬೇಕಾರೆ ಏನಪ್ಪಾ ನೀವ್ ಸತ್ತಿರಲ್ಲ ಯಾವಾಗ ಸತ್ತರಿ ಲೋಕ ಪಾಲಕ್ ನಾವ್ ಏನಾಗಿದ್ರಿ ಸತ್ತಿದಿರಿ ನಿಮ್ಮ ಜೀವ ಏನಾಗಿದೆ ಕ್ರಿಸ್ತನಲ್ಲಿ ಅಡಗಿದೆಲ್ಲ ಅಂತ ಹೇಳ್ತಾರೆ ಓದಿ ಕೊಲೇ ಮೂರು ಮೂರು ಯಾಕಂದ್ರೆ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ ನೋಡ್ರ ನೀವು ಸತ್ತಿರಲ್ಲ ಎಲ್ಲಿ ಇವಾಗ ದೀಕ್ಷಿಸ್ತಾನಕ್ಕೆ ಹೋಗ್ಬೇಕು ಇಂದಕ್ಕೆ ಗೊತ್ತಾ ಲೋಕ ಸತ್ತಂತ ಸತ್ತ ನಮ್ಮ ಜೀವಿತ ಏನಾಗಿದೆ ಕ್ರಿಸ್ತನಲ್ಲಿ ಮರೆಯಾಗಿದೆ ಯಾಕಂದ್ರೆ ನಾವು ಕ್ರಿಸ್ತನ ಮರಣದಲ್ಲಿ ದೀಕ್ಷಾ ಸ್ಥಾನ ತೊಗೊಂಡ ಏನ್ ಮಾಡ್ತಾ ಇರೋದು ಇರೋದು ಅದು ಒಂದು ಸೂಚನೆ ಅದ್ಗೆ ಅಪಸ್ಲು ಪೋಲ್ ಹೇಳ್ತಾ ಉಳೆ ಗಲಾತಿಯ ಎರಡು ಇಪ್ಪತ್ತಲ್ಲಿ ಓದಿತ್ರಿ ಗಲಾತಿಯರ್ ಎರಡು ಇಪ್ಪತ್ತಲ್ಲಿ ಕ್ರಿಸ್ತನೊಂದು ಇನ್ನು ಜೀವಿಸುವವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗಂದರೆ ದೇವಕುಮಾರನ ಮೇಲ ನಂಬಿಕೆ ವೆರಿ ಗುಡ್ ನೋಡ್ರ ಏನ್ರಿ ಇನ್ನಲ್ಲಿ ನಾನ್ ಜೀವಿಸ್ತಾ ಇಲ್ಲ ನನ್ನಲ್ಲಿ ಕ್ರಿಸ್ತನ್ ಜೀವಿಸ್ತಾನೆ ಕ್ರಿಸ್ತನೊಂದಿಗೆ ಶಿಲ್ಬೆಗೇನ್ರಿ ಆಕಲ್ಪಟ್ಟಿದಿ ಅಂತ ಅಂದ್ರೆ ದೀಕ್ಷಾ ಸ್ಥಾನ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ್ ಹಾಕತ್ರಿ ಅದಕ್ಕೆ ಚೆನ್ನಾಗಿ ಯಾಪ ಇಟ್ಕೊಳ್ಳಿ ಯೇಸು ಕ್ರಿಸ್ತು ಒಂದ್ ಕಡೆ ಹೇಳ್ತಾರೆ ಏನ್ರಿ ಶಿಷ್ಯರಿಗೆ ಹೇಳ್ತಾರೆ ನಾನ್ ದೀಕ್ಷಾ ಸ್ಥಾನ ಒಂದು ಉಂಟು ಅದನ್ನ ತಗೋಳೋ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಿ ಅಂತ ಹೇಳ್ತಾರೆ ನೆರವೇರಿಸೋ ತನಕ ಎಷ್ಟೋ ಕಷ್ಟದಲ್ಲಿ ಇದೀನಿ ಅಂತ ಹೇಳ್ತಾರೆ ಓದ ನೋಡಿತೀನಿ ಲುಕ ಹನ್ನೆರಡು ಐವತ್ತು ಲುಕ ಹನ್ನೆರಡು ಐವತ್ತು ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ ಆದರೆ ನಾನು ಹೊಂದತಕ್ಕ ದೀಕ್ಷಾ ಸ್ಥಾನ ಒಂದುಂಟು ಅದು ನೆರವೇರೋ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ ನೋಡ್ರ ಏನ್ರೀ ಅವ್ರು ಒಂದ್ ಸ್ಥಾನ ಯಾವ ದೀಕ್ಷಾ ಸ್ಥಾನ ಬಗ್ಗೆ ಹೇಳ್ತಾರೆ ನೀರಿನ ಮೂಲಕ ದಾ ಸ್ಥಾನನ ಅದು ಆರಂಭಾರಿ ಅಷ್ಟೇ ಅದು ಒಂದ್ ಚಿಹ್ನೆ ಒಂದ್ ಸೂಚನೆ ಅಷ್ಟೇ ಜಸ್ಟ್ ಸಿಂಪಲ್ ಆರ ನಾನು ಆಕ್ಚುಲ್ ಆಗಿ ತೊಗೊಬೇಕಾದ್ರೆ ದೀಕ್ಷಾ ಸ್ಥಾನ ಒಂದು ಉಂಟು ಹೇಳ್ತಾರಲ್ಲ ದೀಕ್ಷ ತೊಗೊಬೇಕಾದ್ರೆ ಬನ್ಸೋ ಇಗೋ ದೇವ ಬರ್ತೇನೆ ಅದಿದೆ ಅದು ಇದು ಇದು ಆಕ್ಚುಲ್ ಆಗಿ ಫುಲ್ಫಿಲ್ ಮಾಡೋದು ಏನಾಗಿದೆ ಒಂದು ಸಿಚುವೇಶನ್ ಇದೆ ಅದೆಲ್ಲಪ್ಪ ಫುಲ್ಫಿಲ್ ಆಗ್ತಾರೆ ಅಂದ್ರೆ ಯಾವಾಗ ನಾನು ಶಿವಮೊಗ್ಗ ಮೇಲೆ ಕಂಪ್ಲೀಟ್ ಆಗಿ ಪ್ರಾಣ ಪ್ರಣಾಮ್ ತ್ಯಾಗ ಮಾಡ್ತೇನೆ ಅಲ್ಲೇ ನೆರವೇರೋದ್ರ ಅದನ್ನ ನೆರವೇರಿಸೋ ತನಕ ಎಷ್ಟೋ ಕಷ್ಟದಲ್ಲಿ ಅಂತ ಹೇಳ್ತಾರೆ ಯೇಸು ಕಸು ಹಂಗಾರೆ ಯೇಸು ಕಸ ವಾಟರ್ ಬಾಬ್ ಜಮಗೆ ಮಾತಾಡಿದ್ರ ಇಲ್ಲಿ ಹಾ ಮನಸ್ವಂತ ಬಾಬ್ ಜಮಗೆ ಮಾತಾಡಿದ್ರ ಪಾಪನ ನಿನ್ನ ಬಿಟ್ಬಿಟ್ಟು ದೇವ್ರ ಕಡೆ ತಿರ್ಗ ಬ್ಯಾಬ್ ಜಮಗೆ ಮಾತಾಡಿದ್ರ ಇಲ್ಲೇ ಇಲ್ಲ ರೀ ಮರಣದ ದೀಕ್ಷೆ ಸ್ಥಾನದ ಬಗ್ಗೆನೇ ಯೇಸು ಕಸು ಮಾತಾಡಿದ್ರಿ ಅಲ್ವರಾ ಅದನ್ನೇ ಯೇಸು ಕೂಸು ಏನ್ ಹೇಳ್ತಾರೆ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಅದಕ್ಕೆ ನಿಮ್ಗೆ ಚೆನ್ನಾಗಿ ಯಾಪನಾಗಿ ಇರಬೇಕು ಏನ್ರಿ ಯೋಹಾನ ಮತ್ತೆ ಯಾಕೋಬೋ ಅವ್ರ ತಾಯಿಂಗ್ ಕಳಿಸ್ತಾರೆ ಕಳ್ಸತಿ ಏನಂದ್ರೆ ಪ್ರಭುರಾತ್ರಿ ಭೋಜನ ನೋಡಿದ್ರಲ್ಲ ಅದೇ ಮಾತು ನೀವಾಗ ಓದಿ ಅಂತ ನೋಡಿದ್ರಿ ಅಲ್ಲೂ ಕೂಡ ಇದೇ ಹೇಳ್ತಾರೆ ಮಾತು ಹೆಸರು ಕ್ರಿಸ್ತು ಅಂದ್ರ ಮಾರ್ಕ್ ಟೆನ್ ಚಾಪ್ಟರ್ ತರ್ಟಿ ಫೈವ್ ಇಂದ ತರ್ಟಿ ಏಟ್ ಮಾರ್ಕ್ ಅಧ್ಯಾಯ ಮೂವತ್ತೈದರಿಂದ ಮೂವತ್ತೆಂಟು ಆಗ ಜಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ ಗುರುವೇ ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ ಅದನ್ನು ನಮಗೋಸ್ಕರ ನಡೆಸಿಕೊಡಬೇಕೆಂದು ಹೇಳಿದರು ಆತನು ಅವರನ್ನು ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು ನಿನಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂದರು ಆದರೆ ಯೇಸು ಅವರನ್ನು ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದಾದೀತೆ ನನಗಾಗುವ ದೀಕ್ಷಾ ಸ್ನಾನವನ್ನ ಹೊಂದುವುದು ನಿಮ್ಮಿಂದಾದೀತೆ ಎಂದು ಕೇಳಲು ಎಂದು ಕೇಳಲು ಅವರು ಆಗುವುದು ಅಂದರು ನೋಡ್ರ ನಾನ್ ತೊಳೋದ ದೀಕ್ಷಾ ನಿಮ್ಗೆ ತೋಳಕ್ ಆದಿತ್ಯ ಅಂತ ಹೇಳ್ತಾರೆ ಏನಪ್ಪಾ ಕಷ್ಟ ನೀರು ತೋಳೋದಿಕ್ಕೆ ನೀರು ತೋಣದಕ್ಕೆ ಕಷ್ಟ ಇಲ್ಲ ರೀ ಇದೇ ಎಷ್ಟೋ ಜನ ಕೊಟ್ಟರಂತ ವಾಕ್ಯ ಓದೋದಲ್ವಾ ಫಸ್ಟ್ ನಾವು ಅಲ್ವರ ಅಂದ್ರೆ ತಗೊಂಬತ್ತಲ್ವಾ ಏನಂತ ಅಯ್ಯೋ ಆಯ್ತು ಸಭೆ ತೊಗೊಂಡ್ಬಿಡ್ತೀವಿ ಅಂತ ಹೇಳಬೇಕಲ್ಲ ಯಾಕೆ ಅಂದ್ರೆ ಅದ್ ಅರ್ಥಾನೇ ಬೇರೆ ರೀ ಹೆಂಗೆ ಪಾತ್ರೆ ಅಂದ್ರೆ ಅರ್ಥ ಬೇರೆ ಇತ್ತೋ ಕಷ್ಟ ಸಂಕಟ ಅನುಭವಗಳು ಇಲ್ಲಿ ದೀಕ್ಷಾ ಸ್ಥಾನ ಅಂದ್ರೆ ಆ ತರ ಮರಣದ ದೀಕ್ಷಾ ಸ್ಥಾನದ ಬಗ್ಗೆ ಏನ್ ಮಾಡ್ತಾ ಅಂದ್ರೆ ಹೇಳ್ತಾರದು ಒಂದಿಕ್ ಆದೀತಾ ಅಂತ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಇದನ್ನು ಒಂದ್ರೇನೆ ಕರ್ತನ ಮಹಿ ಮೇಲೆ ಸಾಧ್ಯ ಇವಾಗ ಓದಿ ರೋಮಾಪುರದಲ್ಲಿ ಆರನೇ ಅಧ್ಯಾಯ ನಿಲ್ಸಿದ್ರಲ್ಲ ನಾಲ್ಕನೇ ವಾಕ್ಯ ನಿಲ್ಸಿದ್ರಲ್ಲ ಇವಾಗ ಓದಿ ಅಂತೀನಿ ಐದನೇ ವಾಕ್ಯ ಓದಿ ರೋಮಾಪುರದಲ್ಲಿ ಆರನೇ ಅಧ್ಯಾಯ ಐದನೇ ವಾಕ್ಯ ಹ್ಮ್ ಹೇಗಂದರೆ ಹ್ಮ್ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನ ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು ನೋಡ್ರ ಆತನ ಪುನರುತ್ಥಾನದಲ್ಲಿ ಐಕ್ಯವಾಗ್ಬೇಕಾ ಕ್ರಿಸ್ತನಲ್ಲಿ ಪರಲೋಕದ ರಕ್ಷಣೆಯಲ್ಲಿ ಚೆನ್ನಾಗಿ ಅರ್ಥ ಇದೆಯಾ ಸಭೆ ಪಠ ಒಂದ್ ಲಕ್ಷದ ನಲವತ್ನಾಲ್ಕು ಸಾವಿರ ಜನ ಯೇಸು ಕೃಷ್ಣ ದೇಹಕ್ಕೆ ಅಂಗಗಳು ಯೇಸು ಕೃಷ್ಣನಲ್ಲಿ ನಡೆಯೋರು ಅವರು ಅಂಗದಲ್ಲಿ ಒಬ್ಬರಾಗಿರ್ಬೇಕು ಅಂತ ಮನಸ್ಸಿದ್ಯಾ ಮನಸ್ ಅಂದ್ರೆ ಏನ್ ಮಾಡ್ಬೇಕು ಆತರ ಮರಣದಲ್ಲಿ ದೀಕ್ಷಿತ ಸ್ಥಾನ ಹೊಂದ್ಬೇಕ್ರಿ ಆತರ ಮರಣದಲ್ಲಿ ಆಕ್ಚುಲ್ ಆಗಿ ಏನ್ ಮಾಡ್ಬೇಕು ಸಾಕ್ರಿಫಿಷಿಯಲ್ ಡೆತ್ ಅಲ್ಲಿ ಮುಳುಗ್ಬೇಕ್ರಿ ಇದೇ ರಿಯಲ್ ಬ್ಯಾಪ್ಟಿಸಮ್ ಇದನ್ನೇ ಕ್ರೈಸ್ಟ್ ತಗೊಂಡಿದ್ದು ಅದಕ್ಕೆ ನೋಡ್ಬೇಕ್ರೆ ಇದು ಕ್ರೈಸ್ಟಿಗೆ ತಗೊಬೇಕಾರೆ ಏನಾಯ್ತು ಅಂದ್ರೆ ಫಸ್ಟ್ ಯೋಹನಿಗೆ ಡೌಟ್ ಬರ್ತಾರೆ ಯಾಕಂದ್ರೆ ಯೋಹನ ಕೊಡ್ತಾರೆ ಬ್ಯಾಪ್ಟಿಸಮ್ ಎಲ್ಲರೂ ಪಾಪಿಗಳಿಗೆ ಕೊಡ್ತಾರೆ ಅದು ಗೇಸು ಕೃಷಿ ಏನ್ ಮಾಡ್ತಾರೆ ಮುಂದೆ ಇಂದ ನಡ್ಕೊಂಡ್ ಬರೀ ತಕ್ಷಣ ಯಾಕೆ ಪಾಪಿನಾ ಅಲ್ಲ ಸರ್ ನೀವ್ ಪಾಪಿನೇ ಅಲ್ಲ ಹಂಗಿರ್ಬೇಕು ನೀವ್ ಯಾಕೆ ಬ್ಯಾಪ್ತಿಸಮ್ ತಗೊಬೇಕು ಅಂತ ಯೋಹನ ಕೇಳ್ತಾರೆ ನೋಡಿ ಇವಾಗ ಹೋಗಿ ವಾಕ್ಯ ಅರ್ಥ ಆಗ್ತಾರೆ ಇಲ್ಲಿ ಮತ್ತೆ ಮೂರನೇ ಅಧ್ಯಾಯ ಹದಿಮೂರಿನ ಓದ್ಕೊಂಬನಿ ಹ ಆ ಕಾಲದಲ್ಲಿ ಏಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಬೇಕೆಂದು ಗಲೀಲಾಯದಿಂದ ಯೋರ್ಧನ್ ಹೊಳೆಗೆ ಬಂದನು ಆಗ ಯೋಹಾನನು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಹೇಳಿ ನೋಡ್ರ ಎಷ್ಟು ಕ್ಲಿಯರ್ ಹೇಳ್ತಾ ಹೇಳ್ತಾರೆ ನಾನು ನಿನ್ನ ಕೈಯಲ್ಲಿ ಬ್ಯಾಬ್ಜನ್ ತೊಗೊಬೇಕು ಆದ್ರೆ ನೀನ್ ನನ್ನಲ್ಲಿ ಬಂದಿ ಬ್ಯಾಬ್ಜೋನ್ ತೊಗೊಂಡು ಹೇಗೆ ಅಂತ ಏನ್ ಮಾಡಿದ್ರೆ ಪ್ರಶ್ನೆ ಆಗ್ತಾರೆ ಈ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಮುಗಿತರಿ ಇಡೀ ಸಬ್ಜೆಕ್ಟ್ ಗೊತ್ತಾಗ್ತಾರೆ ಏನ್ ಹೇಳ್ತಾರೆ ನೀವು ನನ್ನ ಹತ್ರ ಏನ್ ಮಾಡ್ಬೇಕು ಬ್ಯಾಪ್ಟಿಸಮ್ ಯಾಕೆ ತಗೊಂತ ಇದ್ದೀರಾ ನಾನ್ ಆಕ್ಚುಲಿ ಮತ್ತೆ ತಗೊಬೇಕು ಒಂದ್ ಮಾರ್ಗದರ್ಶಿ ಆಗಿರ್ಬೇಕು ಇವ್ರು ಕೊಟ್ಟು ನೋಡ್ಸ್ಬೋದಾಗಿತ್ತಲ್ಲ ನೋಡಪ್ಪ ಹಿಂಗ ಕೊಡ್ಬೇಕು ಹಿಂಗಿರ್ಬೇಕು ಸಿಸ್ಟಮಿಕ್ ಆಗಿ ಹಿಂದೆ ಮುಳಿಸಬೇಕು ಹಿಂಗಿರ್ಬೇಕು ಇದು ಅರ್ಥ ಅಂತ ಹೇಳ್ಬೋದು ಯಾಕೆ ಹೇಳಲಿಲ್ಲ ಯಾಕೆ ಗೊತ್ತಾ ಅವ್ರು ತಗೊಂತಾರ ಬ್ಯಾಪ್ಟಿಸಮೇ ಬೇಡ ಇವ್ರು ಕೊಡ್ತಾರ ಬ್ಯಾಪ್ಟಿಸಮೇ ಬೇರೆ ರೀ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಯೋಹನ ಯಾಕೆ ಮಾತನ್ನ ಬಡಿಸ್ತಾರೆ ಅಂತ ನೋಡ್ಬೇಕ್ರೆ ಯೋಹನ ಮತ್ತೆ ಯೇಸು ಕ್ರಿಸ್ತು ಏನ್ರೀ ಇಬ್ರು ಇಬ್ರು ಏನ್ ಫ್ರೆಂಡ್ಸಾ

ಆದ್ರೆ ಈ ಲೋಕದವ್ರ ಪ್ರಕಾರ ಯೇಸು ಇದು ಜ್ಞಾನಿಕನಾದ ಯೋಹನ ಅಣ್ಣ ಇವರು ಯೇಸು ಕ್ರಿಸ್ತನ್ ತಮ್ಮ ಆಗುತ್ತಾರೆ ಸರ್ ಅದ್ರ ಆತ್ಮೀಕ ರೀತಿಯಲ್ಲಿ ಯೇಸು ಕ್ರಿಸ್ತನೇ ಎಲ್ಲರಿಗಿಂತ ದೊಡ್ಡವರು ಅಲ್ವರ ನೋಡ್ಬೇಕಾರೆ ಯೇಸು ಕ್ರಿಸ್ತು ಏನ್ರಿ ಯೋಹನನ್ಗೆ ತಮ್ಮ ಹೆಂಗೆ ಎಲ್ಜಿಬತ್ತು ಬತ್ತು ಏನಾಗಿರ್ತಾರೆ ಗರ್ಭವತಿ ಆಗಿರ್ತಾರೆ ಸಂಬಂಧಿಗಳು ಹ ಅಲ್ವರ ಸಂಬಂಧಿಗಳು ಎಲ್ಜಿ ಬತ್ತು ಆರ್ ತಿಂಗ್ಳಾಗಿರ್ತಾರೆ ಮರಿಯಾಳ ಅವತ್ತಿನ ಗರ್ಭವತಿ ಆಗಿರ್ತಾರೆ ಮರಿಯಾಳ ನೋಡಿದ ತಕ್ಷಣ ಯೋಹನ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ್ ನೋಡಿದ ತಕ್ಷಣ ತಾಯಿ ಗರ್ಭದ ಏನ್ ಮಾಡ್ತಾರ ಅವ್ರ ಕುದಿತಾರೆ ಸಂತೋಷಿನ ಕುದೀತಾರೆ ಹೇಳ್ತಾರೆ ಯೋ ನನ್ ಮಗಿರ್ತಾನೆ ಸಂತೋಷ ಕುದಿತಾನೆ ಯಾಕೆ ಅಂದ್ರೆ ಅಣ್ಣ ತಮ್ಮನ್ ನೋಡ್ಬಿಟ್ಟು ಅಲ್ದರ ಅಂದ್ರೆ ಅಣ್ಣನ್ಗೆ ತಮ್ಮನ್ ಬಗ್ಗೆ ಗೊತ್ತಾ ಗೊತ್ತಿಲ್ವಾ ಗೊತ್ತು ಚೆನ್ನಾಗಿ ಏನ್ ಗೊತ್ತು ಏಸು ಕ್ರಿಸ್ತು ಪರಿಶುದ್ಧವಾಗಿ ಜನಿಸಿದಾರೆ ಪವಿತ್ರಾತ್ಮ ಇಂದ ಜನಿಸಿರೋದು ಅವರಲ್ಲಿ ಪಾಪ ಇಲ್ಲ ಅಂತ ಯೋಹನನ್ಗೆ ಬಹು ಸ್ಪಷ್ಟವಾಗಿ ಗೊತ್ತಿರಿ ಅಲ್ದಾರ ಆದ್ರೆ ಯೋಹನನ್ಗೆ ಏನ್ರಿ ಪವಿತ್ರಾತ್ಮ ಯಾವಾಗ ಯೇಸು ಕ್ರಿಸ್ನು ಹೇಳ್ತಾರೆ ಅವಾಗ ಇವ್ರಿಗೆ ಮಸಿಯಾ ಅಂತ ಗೊತ್ತಾಗುತ್ತೆ ಅಂದ್ರೆ ಯೇಸು ಪಾಪ ಇಲ್ಲ ಅಂತ ಬಹು ಸ್ಪಷ್ಟವಾಗಿ ಏನಾಗಿದೆ ಯೋಹನನ್ ಗೊತ್ತಾಗಿದೆ ಅದಕ್ಕೆ ಯೇಸು ಕ್ರಿಸ್ತು ಹಿಂಗೆ ಬ್ಯಾಬಿಸ್ ನೋಡಕ್ ಬರ್ಬೇಕಾರೆ ಯೋಹನ ಫಸ್ಟ್ ಸ್ಟಾಪ್ ಮಾಡ್ತಾರೆ ಬೇಡ ಇರಿ ಯಾಕೆ ನಾನ್ ಕೊಡ್ತಿರೋದು ಪಾಪಿಗಳಿಗೆ ಮಾನಸಾಂತರ ಹೊಂದದಿಗೆ ದೇವ್ರ ಕಡೆ ತಿರುಗದ್ ಕೊಡ್ತಾ ಇದೀನಿ ಕರೆಕ್ಟ್ ಆಗಿ ನೋಡ್ಬೇಕಾರೆ ನಾನ್ ನಿಮ್ಮ ಹತ್ರ ಏನ್ ಮಾಡ್ಬೇಕು ತಗೊಬೇಕು ಆದ್ರೆ ನೀವ್ ನಮ್ಮ ಹತ್ರ ಬಂದು ತಗೋಳೋದು ಹೇಗೆ ಅಂತ ಈ ಪ್ರಶ್ನೆ ಅದಕ್ಕೆ ಹಾಕೋದು ಸರಿ ಇವಾಗ ಅದಕ್ಕೆ ಯೇಸು ಕ್ರಿಸ್ತು ಉತ್ತರ ಕೊಟ್ರ ಅಲ್ಲಿ ಏನಕ್ಕಪ್ಪ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಹೆಂಗ್ ಗೊತ್ತಾ ಯೇಸು ಕ್ರಿಸ್ತು ಆ ಮೂಮೆಂಟ್ ಅಲ್ಲಿ ಯೋಹನಿಗೆ ಕೂತ್ಕೊಂಡು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ನಾನ್ ಯಾವ ಅಪ್ ಜೋನ್ ತಗೊಂಡಿದ್ದೀನಿ ಅರ್ಥ ಏನೋ ಎಕ್ಸ್ಪ್ಲೈನ್ ಮಾಡ್ತಾ ಕೂತಿದ್ರೆ ಯೋಹನನ್ಗೆ ಖಂಡಿತವಾಗೋ ಅರ್ಥನೇ ಆಗ್ತಾ ಇರಲ್ಲ ಅದಕ್ಕೆ ಏಸು ಖ್ರಿಸ್ತು ಆರ್ಗ್ಯೂ ಮಾಡಕ್ ಹೋಗಿಲ್ಲ ಮೂಮೆಂಟ್ ಅಲ್ಲಿ ಸದ್ಯಕ್ಕೆ ಒಪ್ಪಿಕೊ ನಾನು ಹೇಳ್ತಾರೆ ದಯವಿಟ್ಟು ನೀನು ಕೇಳು ಸದ್ಯಕ್ಕೆ ಒಪ್ಪಿಕೋ ಯಾಕೆ ಅಂತಂದ್ರೆ ದೇವ್ರ ಯೋಜನೆಯಲ್ಲಿ ಬ್ಯಾಪ್ಟಿಸಮ್ ಅಂತ ಇನ್ನೊಂದಿದೆ ಅಲ್ವರಾ ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಎಲ್ಲಾ ನೀತಿ ನೆರವೇರಿಸಲಿಕ್ಕೆ ಅಂತ ತಗೊಂತ ಇದ್ದೀನಿ ದಯವಿಟ್ಟು ನೀನ್ ಸದ್ಯಕ್ಕೆ ಮಾಡು ಒಪ್ಪಿಕೋ ಅಂತ ಅವಾಗ ಯೋಹಾನ ಜೀಸಸ್ ಕ್ರೈಸ್ಟ್ಗೆ ಏನ್ ಮಾಡ್ತಾರೆ ಬ್ಯಾಪ್ಟಿಸಮ್ ಕೊಡ್ತಾರೆ ಅಲ್ವರಾ ಅದಕ್ಕೆ ಯೇಸು ಕ್ರಿಸ್ತ ಬ್ಯಾಪ್ಟಿಸಂ ಏನಪ್ಪ ಅಂದ್ರೆ ದ ಬ್ಯಾಪ್ಟಿಸಂ ಇನ್ ಟು ಡೆತ್ ಸ್ಯಾಕ್ರಿಫಿಷಿಯಲ್ ಡೆತ್ ಈ ದೇರಿ ಕ್ರಿಶ್ಚಿಯಾನಿಟಿ ಅಂತಂದ್ರೆ ಅದರ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಯಾರ ಶಿಷ್ಯನಾಗದಕ್ಕೆ ಮನಸ್ಸಿದ್ರೆ ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಅನುದಿನ ಹಿಂದೆ ಬರ್ದಿದೆ ಶಿಲ್ಬೆ ಶಿಷ್ಯನಾಗದಕ್ಕೆ ಸಾಧ್ಯನೇ ಇಲ್ಲ ಆ ಶಿಷ್ಯನಾಗದಕ್ಕೆ ಏನೆಲ್ಲ ಕ್ರೈಟೀರಿಯಾಗಳಿದೆಯೋ ಅದನ್ನೇ ಯೇಸು ಕ್ರಿಸ್ತು ಮಾಡಿ ಏನ್ ಮಾಡಿದ್ದಲ್ಲಿ ನೋಡ್ಸಿರೋದು ಅದಕ್ಕೆ ನೋಡಿ ಬ್ಯಾಪ್ಟಿಸಮ್ ಬಗ್ಗೆ ಕೊಡ್ತಾ ನೋಡಿ ಒಂದೇ ಪೇತರ ಮೂರು ಇಪ್ಪತ್ತೊಂದು ಓದಿ ಒಂದೇ ಪೇತ್ರ ಮೂರು ಇಪ್ಪತ್ತೊಂದು ಹ ಇಪ್ಪತ್ತೊಂದು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ನಮ್ಮನ್ನು ರಕ್ಷಿಸುತ್ತದೆ ಅದು ಮೈಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ ಇಲ್ಲ ಇಲ್ಲ ನಿಮಿಷ ನಿಮಿಷ ಸ್ಟಾರ್ಟಿಂಗ್ ಇಂದ ಕರೆಕ್ಟಾಗಿ ಆಗಿ ಹೋದ್ರಿ ಮೂರ್ ಇಪ್ಪತ್ತೊಂದು ಇನ್ನೊಂದ್ಸತಿ ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ರಕ್ಷಿಸುತ್ತದೆ ಆ ನೀರಿಗೆ ಅನುರೂಪವಂತ ದೀಕ್ಷಾಸ್ಥಾನ ನಮ್ಮನ್ನ ರಕ್ಷಿಸ್ತದೆ ಆ ಇವಾಗ ಹೇಳ್ತಾ ನೋಡಿ ಆ ದೀಕ್ಷಾ ಸ್ಥಾನ ಅಂದ್ರೆ ಏನು ಅಂತ ಅದು ಮೈಕುಳೆಯನ್ನು ಹೋಗಲಾಡಿಸುವ ಅದು ಮೈ ಕೊಳೆನ ಮೈ ಮೈಕೊಳೆನ ಏನ್ರಿ ಪಾಪ ಪಾಪನ ತೊಳೆದಲ್ಲಪ್ಪಾ ಅದು ಬ್ಯಾಪ್ಟಿಸಮ್ ಅಂದ್ರೆ ಪಾಪನ್ ತೊಳೆದೇ ಅಲ್ಲ ಅಲ್ಲರ ಎಷ್ಟ್ರೆ ಪಾಪ ತೊಳಕ ನೀರಲ್ಲಿ ಏನ್ ಮಾಡೋ ಬಿಡ್ಬೇಕು ಇನ್ ಸ್ಥಾನನ ಸ್ನಾನ ಮಾಡ್ಕೊಂಡ್ರೆ ಕೊಳೆ ಹೋದಂಗೆ ನೀರಲ್ಲಿ ಮುಳುಗ್ಬಿಟ್ರೆ ಕೊಲೆ ಹೋಗ್ಬಿಡ್ತಾರೆ ಪಾಪ ಹೋಗುದ್ರ ನೋ ನೋ ಒಂದನೇ ಒಂದು ಏನ್ ನೋಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಮಾಡೋದಕ್ಕೆ ಏಸುಕು ಸಮ್ಮೂಲಿಂತ ರಕ್ತ ಸಾಕ್ರಿ ಅಲ್ವರ ನೋಡ್ಬೇಕ್ರೆ ಈ ಒಂದು ಅವಶ್ಯಕತೆನೆ ಇಲ್ಲ ಅದು ಪಾಪನಾ ತೊಳೆಯಂತದಲ್ಲ ಅಂತದಲ್ಲ ಅಲ್ವರ ಕೊಳೆನ ತೊಳಿ ಅಂತದಲ್ಲ ಅಲ್ವರ ಮತ್ತೇನದು ಮುಂದಿ ಹೇಳ್ತಾರ ಅರ್ಥ ಅಲ್ಲಿ ಹ ಕಂಟಿನ್ಯೂ ಮಾಡಿ ಒಳ್ಳೆ ದೇವರಿಗೆ ಒಳ್ಳಕ್ಷಿ ಅಂತಂದ್ರೆ ಅಂತಂದ್ರ ಅದ ಏನಪ್ಪ ಅರ್ಥ ಅಂತಂದ್ರೆ ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವ್ರ ಹತ್ರ ವಿಜ್ಞಾಪಿಸಿಕೊಳ್ಳುವಂತದ್ದು ಅಲ್ವ ಇದು ಕನ್ನಡದಲ್ಲಿ ಬೇಕಿಂತು ಅಂತ ಹಾಕ್ಬಿಟ್ಟರೆ ಇದು ಇಂಗ್ಲೀಷಲ್ಲಿ ಹೋದ್ರಿ ತಮಿಳಲ್ಲಿ ಹೋದ್ರಿ ಯಾರಾದ್ರ ಫಸ್ಟ್ ಪೀಠ ತ್ರೀ ಟ್ವೆಂಟಿ ಒನ್ ಯಾರು ಇಂಗ್ಲಿಷ್ ಅಥವಾ ತಮಿಳಲ್ಲಿ ಓದಿ ನೋಡೋಣ ಯಾರು ಓದ್ತೀರಾ ಫಸ್ಟ್ ಪೀಠ ತ್ರೀ ಟ್ವೆಂಟಿ ಒನ್ ಇಂಗ್ಲಿಷ್ ಅಥವಾ ತಮಿಳ್ ಯಾರ ತನ ಇದ್ಯಾ three twenty one baptism hmm. hmm. which corresponds to this now saves you not as a removal of dirt from the body but as an appeal to god for a good conscience. conscience translation into One, one thing. One thing. Sir, sir, के जी मित्र बोल रहे सर सीधा तो ना सर बाइबल जास्ती के जी बाइबल ठीक तरह से तो ना बाइबल सोचे तो नोट करते ठीक तरह सर ये बाइबल होती वाक्य ना फर्स्ट पीटर थ्री ट्वेंटी वन इंग्लिश ले चल नाने और बुला चले चले नाने और बुलते क्या लेते हैं

ದೇವ್ರು ಮಾಡಿದಂಥ ಎಲ್ಲಾ ಕೃಪೆಗಳನ್ನ ನೆನೆಸ್ಕೊಂಡು ಏನ್ರಿ ದೇವ್ರ ಹತ್ರ ಮಾಡೋದು ಒಳ್ಳೆ ಮನಸ್ಸಾಕ್ಷಿಯಿಂದ ದೇವ್ರ ತನಿ ಮಾಡೋದು ಒಂದು ಐಕ್ಯವಾಗಿ ಅವನು ಒಡಂಬಡಿಕೆ ಮಾಡ್ಕೊಳೋದು ಈಗೋ ನಿನ್ನ ಚಿತ್ತನ ನೆರವೇರಿಸೋದಿಗೆ ಬರ್ತೀನಿ ನಾನು ಅದರ ನನ್ನ ದೇಹವನ್ನು ಸಜೀವ ಯಜ್ಞವಾಗಿ ಏನ್ ಮಾಡ್ತೀನಿ ನಿಂಗೆ ಅರ್ಪಿಸ್ತೀನಿ ನಿನ್ನ ಮಗನ ದೇಹದಲ್ಲಿ ಪಾಲಾಗದಿಕ್ಕೆ ನನ್ನ ದೇಹನ ಏನ್ ಮಾಡ್ತೀನಿ ನಾನು ಸಜೀವ ಯಜ್ಞವಾಗಿ ಅರ್ಪಿಸ್ತೀನಿ ದೇವ್ರೆ ಆತನ ಮರಣದಲ್ಲಿ ನಾನು ಕಷ್ಟ ಸಂಕಟಗಳಲ್ಲಿ ಪಾಲಾಗ್ತೀನಿ ಅಂದ್ಬಿಟ್ಟು ಮಾಡ್ಕೊಡೋದೇ ನಿಜವಾದ ದೀಕ್ಷೆ ಸ್ಥಾನ ಅಂದ್ರೆ ಅರ್ಥ ರೀ ನೋಡಿ ಬೈಬಲ್ ಎಷ್ಟು ಕ್ಲಿಯರ್ ಆಗಿದೆ ಅದಕ್ಕೆ ಇದನ್ನ ಸಿಂಬಲಲ್ಲಿ ಕೂಡ ಸೂಪರ್ ಆಗಿದೆ ನೋಡಿದ್ರಿ ನೀವು ಬ್ಯಾಪ್ಟಿಸಮ್ ಅಂದ್ರೆ ನೀರಲ್ಲಿ ಸಂಪೂರ್ಣವಾಗಿ ಮುಳುಗೇ ಮಾಡ್ಬೇಕು ತಗೊಬೇಕು ಅದು ಹೇಗೆ ಹಿಂದಕ್ಕೆ ಅಲ್ದರ ನೋಡಿ ಇವಾಗ ಬ್ಯಾಪ್ಟಿಸಮ್ ಮಾಡಿಸ್ಬೇಕಾರೆ ಹಿಂದಕ್ಕೆ ಬೀಳಕಾಗ್ತದ ಹಿಂದಕ್ಕೆ ಯಾರು ನೀರಲ್ಲಿ ಬಿದ್ದಿಂಗ್ ಎದ್ ಬರಕ್ ಆಗ್ತದ ಅಂತಂದ್ರೆ ಈಸಿ ರೀ ಅದರ ಯಾರೊಬ್ರು ಸಪೋರ್ಟ್ ಬೇಕು ಹಿಂದಕ್ಕೆ ಹಂಗೆ ಬಿದ್ರೆ ಮುಳುಗೋ ಅಂತ ಫೀಲಿಂಗ್ ಬಂದ್ಬಿಡ್ತಾರೆ ನಾನು ಏನಪ್ಪಾ ಅಂದ್ರೆ ನಾವು ಲೋಕಕ್ಕೆ ಪಾಲಕ್ ಸತ್ತಂತ ರೀತಿಯಲ್ಲಿ ಅದರ ಆದ್ರೆ ನಮ್ ಎಬ್ಬಿಸದು ಯಾರು ನೂತನ ಸೃಷ್ಟಿಯಾಗಿ ಏಸು ಕ್ರಿಸ್ತನೇ ನಮ್ ನೇಮ್ ಮಾಡೋದು ನೂತನ ಸೃಷ್ಟಿಯಾಗಿ ಎಬ್ಬಸದ್ರಿ ಅಲ್ವರಾ ಅದನ್ನೇ ಬ್ಯೂಟಿಫುಲ್ ಆಗಿ ಸಿಂಬಲ್ ಅದು ಅಲ್ವರ ಆ ಸಿಂಬಲ್ ನ ಪ್ರಾಪರ್ ಆಗಿ ಏನ್ರಿ ಮಾಡ್ಬೇಕು ಮಾಡ್ಬೇಕು ದೇವ್ರ ಮಕ್ಕಳು ಅಲ್ವ ಅದರ ಎಷ್ಟೋ ಜನ ಮಾಡ್ತಾರೆ ಅಂದ್ರೆ ಬ್ರದರ್ ನಾನು ಆಡಿ ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟಿದ್ದೀನಿ ಅದ್ರ ಮುಗೀತು ನೋ ನೋ ಬ್ಯಾಪ್ಟಿಸಮು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ತಗೊಬೇಕು ಅದ್ ಹೇಳೋದು ಇಂಗ್ಲಿ ಕನ್ನಡದಲ್ಲಿ ಹೆಂಗ್ ಹೇಳ್ತಾರೆ ಏನೇ ಇದು ಜ್ಞಾನಸ್ಥಾನ ದೀಕ್ಷಾ ಸ್ಥಾನ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದ್ರ ತಮಿಳಲ್ಲಿ ಜ್ಞಾನಸ್ಥಾನ ಅಂತ ಹೇಳ್ತಾರೆ ಜ್ಞಾನಸ್ಥಾನ ಏನ್ ಗೊತ್ತಾ ಜ್ಞಾನವಾಗಿ ಅರ್ಥ ಮಾಡಿಕೊಂಡು ತಗೊಳೋದು ಏನ್ರಿ ಒಂದು ಸ್ಥಾನ ಅದು ಜ್ಞಾನಸ್ಥಾನ ಅಲ್ದ್ರ ನೋಡಿ ಅದಕ್ಕೆ ಅಪೋಸ್ಟ್ಲು ಪೌಲು ಒಂದ್ ಇಡೀ ಸಭೆ ಎಫ್ ಎಸ್ ಎಸ್ ಸಭೆ ಮಿಸ್ಟೇಕ್ ಮಾಡಿತ್ತು ಅದ್ರ ಏನ್ ತೊಗೊಂಡಿದ್ದು ಗೊತ್ತಾ ಮಾನಸಾಂತರ ಒಂದು ದೀಕ್ಷ ಸ್ಥಾನ ಬೈ ಮಿಸ್ಟೇಕ್ ಆಗಿ ಗೊತ್ತಿಲ್ಲದಿರ ಅವ್ರಿಗೆ ಇಡೀ ಸಭೆಗೆ ರೀಬ್ಯಾಪ್ಟಮ್ ಕೊಡ್ತಾರೆ ನೋಡಿ ಅಪೋಸ್ಟ್ಲು ಪೌಲ್ ಎಲ್ಲಿ ಕೋರಿಂತದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದೀರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ ಇಲ್ಲ ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು ಅವನು ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದ್ದಕ್ಕೆ ಅವರು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡ್ಕೊಂಡ್ರಿ ಅಂತ ಹೇಳ್ತಾರೆ ಇವಾಗ ಕ್ಲಾರಿಫೈ ನೋಡಿ ಏನಂತ ಓದಿಬಹುದು ಅದಕ್ಕೆ ಪೌಲನು ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ ಅಂದರೆ ಏಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಹೋಡ್ರಿ ಯೋಹನ ದೀಕ್ಷಾಸ್ಥಾನ ಕೊಟ್ರು ಏನಕ್ಕೆ ದೀಕ್ಷಾಸ್ಥಾನ ಕೊಟ್ರು ಏನ್ ಹೇಳ್ತಾರೆ ನೀವು ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರುಗದಿಕ್ಕೆ ದೀಕ್ಷಾ ಸ್ಥಾನ ಕೊಟ್ಟರು ಕರೆಕ್ಟ್ ಆನಂತರ ಅನಂತರ ಬರ್ತಲ್ಲ ನಂಬಿಕೆ ದೀಕ್ಷಾ ಕೊಟ್ಟರು ಕೊಟ್ಟರಂತೆ ಆಮೇಲೆ ಹಾ ಅವರು ಆ ಮಾತನ್ನು ಕೇಳಿ ಕರ್ತನಾದ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಅದಕ್ಕೆ ನೋಡ್ರಿ ಮಿಸ್ಟೇಕ್ ಮಾಡಿದ್ರಾ ನೀವು ಯೋಹಾನ ಹೇಳಿದ್ರೆ ಸರಿ ಅದ ಯಾರಿಗೆ ಮಾನಸಂತ್ರ ಕ್ರಿಶ್ಚಿಯನ್ಸ್ ಅವ್ರ ಮೀನ್ ಜೂಸ್ ಪೀಪಲ್ ಅವರಲ್ಲೂ ದೇವರ್ ಆಲ್ ಜೆಂಟೈಲ್ಸ್ ಅನ್ಯ ಜನರಪ್ಪ ನಿಮ್ಗದ ಅಂತ ಅಂತಾರೆ ತಿರ್ಗಾ ಕರೆಕ್ಟ್ ಕರೆಕ್ಟಾಗಿ ಏನ್ ಮಾಡ್ತಾರೆ ಕ್ರಿಸ್ತ ಯೇಸುವಿನ ಬ್ಯಾಪಿಸ್ ಕೊಡ್ತಾರೆ ನೋಡ್ರಿ ಅಂತೀನಿ ಯಾಕಪ್ಪ ಅಂದ್ರೆ ಯೋನ ಕೊಟ್ಟಿರ ಬ್ಯಾಪ್ಟಿಸಮೇ ಬೇರೆ ಜೀಸಸ್ ನೋಡಿದ್ರೆ ಬ್ಯಾಪ್ಟಿಸಮೇ ಬೇರೆ ಅದಕ್ಕೆ ಇದು ಯಹುದ್ಯರಿಗೆ ಮಾತ್ರ ಅನ್ವಯಿಸ್ತಾ ಅದು ಎಲ್ಲಿ ಎಪ್ಪತ್ತು ವಾರಗಳಿರೋ ತನಕ ಮಾತ್ರ ಒಂದ್ಸತಿ ಏಸುಗುಸಿನ ಶಿಲ್ಬೆಗೆ ಹಾಕಿದ್ಮೇಲೆ ಕಾಲ ಏನಾಯ್ತು ತೀರೋಯ್ತು ಆ ಬ್ಯಾಪ್ಟಿಸಮ್ ಅಲ್ಲ ಅನ್ವಯಿಸೋದಿಲ್ಲ ಇವಾಗ ನಾವೇನಾದ್ರು ಅದೇ ಅರ್ಥದಲ್ಲಿ ಬ್ಯಾಪ್ಟಿಸಮ್ ತೊಗೊತೀನಿ ಅಂತಂದ್ರೆ ಅದು ಅನ್ವಯಿಸದಲ್ಲ ಅದು ನಿಜವಾದ ದೇವ್ ಲಗ್ತಲ್ಲಿ ಬರೋಂಥ ಬ್ಯಾಪ್ಟಿಸಮೇ ಅಲ್ಲ ಅದನ್ನೇ ಅಪೋಸ್ಟ್ ಪೋಲ್ ಕರೆಕ್ಟ್ ಮಾಡಿ ಬ್ಯಾಪ್ಟಿಸಮ್ ಕೊಡ್ತಾರೆ ನೋಡೋ ಇಡೀ ಸಭೆಗೆ ಅದರ ಏನಂದ್ರೆ ಬ್ಯಾಪ್ಟಿಸಮ್ ಇಂಟು ಡೆತ್ ಆಫ್ ಕ್ರೈಸ್ಟ್ ಹೋಲಿ ಹೋಲಿಸ್ಪಿಟ್ ಅಂತ ಏನ್ ಮಾಡೋದು ಎಫೆಸ್ ಎಸ್ ಸಭೆ ಕೊಡೋದು ಅದಕ್ಕೆ ನಮ್ ಮುಂಚೆ ಹೋಲಿಸ್ಬಿಟ್ಟಿತ್ತು ಅದಕ್ಕೆ ಹೇಳ್ತಾರೆ ಹೋಲಿಸ್ಬಿಟ್ಟಿದ್ಯಾ ಅಂತಂದ್ರೆ ಇಲ್ಲ ನಮ್ಗೇನು ಗೊತ್ತೇ ಇಲ್ವಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಬ್ಯಾಪ್ಟಿಸಮ್ ಪ್ರಾಪರ್ ಅಂತ ಇಲ್ವಲ್ಲ ದೇವ್ರಿಗೆ ಪ್ರಾಪರ್ ಆಗಿ ಏನ್ ಮಾಡಿಲ್ಲ ವಾಪಸ್ ಕೊಟ್ಟಿಲ್ವಲ್ಲ ಅದಕ್ಕಿಂತ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೋರಿಗಳೇ ಇದನ್ನ ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಒಂದ್ಸತಿ ಮಾಡ್ಬೇಕು ಅಲ್ವರ ಅದಕ್ಕೆ ಏನ್ರಿ ಒಂದೇ ಸತಿ ಮಾಡ್ಬಿಡೋದಲ್ಲ ಕರೆಕ್ಟ್ ಆಗೇ ಒಂದು ಸತಿ ಆಗಿರೋದನ್ನ ಪ್ರಾಪರ್ ಆಗಿ ಏನ್ ಮಾಡ್ಬೇಕು ಅದು ಮಾಡ್ಬೇಕು ನಾವು ಮಾಡಿರೋದೇ ಸರಿ ಅಂತ ಅಲ್ಲ ಅಲ್ವರ ಏನ್ರೀ ಸರಿಯಾಗಿರೋದು ಒಂದ್ಸತಿ ಏನ್ ಮಾಡ್ಬೇಕು ಮಾಡ್ಬೇಕು ನಾವ್ ಮಾಡಿರೋದೇ ಏನ್ರಿ ಆ ಒಂದ್ಸತಿ ಏನ್ ಮಾಡಿದ್ರು ಅದೇ ಸರಿ ಅಂತ ರೀ ಏನ್ ಸರಿಯಾಗಿದೆಯೋ ಅದನ್ನ ಕರೆಕ್ಟ್ ಆಗಿ ಮಾಡಕೋ ನಾವು ಏನು ಮಾಡ್ಬೇಕು ಅಲ್ವರ ಇನ್ನೊಂದ್ಸತಿ ಏನು ಸರಿಯಾಗಿಲ್ಲ ಅಂತ ತೊಗೊಂಡ್ರಲ್ಲಿ ಏನೋ ತಪ್ಪಿಲ್ಲ ಎಷ್ಟು ಕ್ಲಿಯರ್ ನೋಡಿ ಅಪೋಸ್ಟ್ಲು ಪೋಲ್ ಕೊಟ್ಟಿರೋದು ಅಪೋಸ್ಟ್ಲು ಪೋಲೇ ಕೊಟ್ಟರು ಅವ್ರಕಿಂತ ಗ್ರೇಟಾ ನಾವು ಅದಕ್ಕೆ ಯೇಸಗು ಏನ್ ಹೇಳಿದ್ದು ಲೋಕ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನ್ ಮಾಡಿ ನೀವು ಸುವಾರ್ತೆ ಮಾಡಿ ಶಿಷ್ಯರಾಗಿ ಮಾಡಿ ಅವ್ರದ್ದು ಏನ್ ಮಾಡಿ ನೀವು ತಂದೆ ಮಗ ಪವಿತ್ರ ಆತ್ಮನ ಹೆಸರು ಏನ್ ನೀವು ದೀಕ್ಷಾ ಕೊಡಿ ಅಂತ ಹೇಳ್ತಾರೆ ಅದರ ಏನಾಗ್ ಮಾಡಿ ಅಂತಂದ್ರು ತಂದೆ ಮಗನ ಪವಿತ್ರ ಆತ್ಮ ಹೆಸರು ದೀಕ್ಷ ಕೊಡಿ ಇವಾಗ ಇಷ್ಟೊಂದು ಓದಿರೋ ವಾಕಿ ಇದ್ರೆ ಯೇಸು ಕ್ರಿಸ್ ಹೆಸರು ಮತ್ತೆ ದೀಕ್ಷಿಸ್ತಾನ ತೊಗೊಂಡ್ರೆ ತಂದೆ ಮಗ ಮಿಸ್ಸಿಂಗ್ ಯಾಕೆ ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತು ಮತ್ತೆ ಹೇಳ್ತಾ ಇರೋದು ಯಾವ್ದ್ರ ಬಗ್ಗೆ ಅಂದ್ರೆ ಅಲ್ಲಿ ನೀರಿನ ಬ್ಯಾಪ್ಟಮ್ ಬಗ್ಗೆ ಹೇಳ್ತಾ ಇಲ್ಲ ನೋಡಿ ಇವಾಗ ಎಕ್ಸಾಂಪಲ್ ತಂದೆಯ ಹೆಸರು ಮಗನ ಹೆಸರು ಪವಿತ್ರ ಆತ್ಮನ ಹೆಸರು ಅದರ ತಂದೆ ಅಂದ್ರೆ ದೇವ್ರು ಹಾ ಅದರ ಮಗನ ಹೆಸರು ಅಂತಂದ್ರೆ ಯೇಸು ಕ್ರಿಸ್ತನು ಪವಿತ್ರ ಆತ್ಮ ಅಂದ್ರೆ ಹೋಲಿ ಸ್ಪ್ರಿಟ್ ಇವ್ರ ಹೆಸರಲ್ಲಿ ದೀಕ್ಷಾ ಸ್ಥಾನ ಕೊಡಿ ಅಂತ ಏನ್ ಮಾಡಿದ್ರು ಇವ್ರ ಹೆಸರು ಅಂದ್ರೆ ಏನ ಅರ್ಥ ಇವಾಗ ನಾವೇನ್ ಮಾಡ್ತೀರಿ ಹೆಸರು ಅಂದ್ರೆ ಕೊಡ್ಬೇಕ್ರೆ ತಂದೆ ಮಗ ಪವಿತ್ರ ಆತ್ಮಿ ದೀಕ್ಷಾ ಸ್ಥಾನ ಕೊಡ್ತೀನಿ ಅಂತ ಹೇಳೋದು ಅರ್ಥನಾ ಅಂತಂದ್ರೆ ಅದು ಒಂದೇ ಅಲ್ಲಾರಿ ಇದಕ್ಕೆ ಇನ್ನೊಂದು ಇನ್ನರ್ ಮೀನಿಂಗ್ ಇದೆ ಅದರ ಇವಾಗ ನೋಡ್ರಿ ಇವಾಗ ಏನ್ರಿ ರಾಬಿನ್ ಸರಿ ಇಲ್ಲ ಅಂತಂದ್ರೆ ಅರ್ಥ ಏನೋ ರಾಬಿನ್ ಸರಿ ಇಲ್ಲ ಅರ್ಥ ಏನು ಇಂಟ್ರೋ ಹೆಲ್ತ್ ವಿಷಯಗನು ಆಮೇಲೆ कैरेक्टर ವಿಷಯಗನು ರಾಬಿನ್ ಹುಷಾರಿಲ್ಲ ಅಂದ್ರೆ ನೀವು ಹೆಲ್ತ್ ವಿಷಯ ಅನ್ಬೋದು ರಾಬಿನ್ ಸರಿ ಸರಿಯಿಲ್ಲ ಅಂತ ಏನು ಗೊತ್ತ ಅರ್ಥ ಖಂಡಿತ ಕಾಂ ಕ್ಯಾರೆಕ್ಟರ್ ಏನಿಲ್ಲ ಸರಿಯಿಲ್ಲ ಸರಿಯಿಲ್ಲ ಅಂತ ಅದಾ ಕ್ಯಾರೆಕ್ಟರ್ ಮೀನ್ ಅದೋರಾ ಅಥವಾ ರಾಬಿನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತလား ಇಲ್ಲ 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 ಸರ್ ಹ ಕ್ಯಾರೆಕ್ಟರ್ ಏನಾಗಿಲ್ಲ ಸರಿಯಿಲ್ಲ ಅಂತ ಅರ್ಥ ಸರಿಯಿಲ್ಲ ಹೆಸರು ಅಂತಂದ್ರೆ ದಟ್ ಸಿಗ್ನಿಫೈಸ್ ಕ್ಯಾರೆಕ್ಟರ್ ಇನ್ ದ ಬೈಬಲ್ ತಂದೆಯ ಹೆಸರು ಅಂದೇನು ಗೊತ್ತಾ ತಂದೆಯ ಗುಣಲಕ್ಷಣಗಳು ಅವ್ರ ಕ್ಯಾರೆಕ್ಟರ್ ಏನು ಏಸು ಕೃಷ್ಣ ಏನ್ರಿ ಏಸು ಕ್ರಿಸ್ತನ ಗುಣಲಕ್ಷಣಗಳು ಅದರ ಪವಿತ್ರ ಆತ್ಮನ ಏನ್ರಿ ಪವಿತ್ರ ಆತ್ಮನ ಒಂದು ಏನ್ರಿ ಆಯ್ತಲ್ಲ ಲವ್ ಜಾಯ್ ಪೀಸ್ ಲಾಂಗ್ ಸಫರಿಂಗ್ ಪ್ರೀತಿ ಸಮಾಧಾನ ಶಾಂತಿ ಎಲ್ಲ ಐತೆ ಇವಲ್ಲ ಇವೆಲ್ಲ ಗುಣಗಳನ್ನ ಏನ್ ಮಾಡ್ಬೇಕು ಅವ್ರಲ್ಲಿ ದರ್ಸ್ಕುಣವ್ರಾಗಿರ್ಬೇಕು ಹೆಂಗೆ ನೀರಲ್ಲಿ ಮುಳುಗ್ರೆ ಕಂಪ್ಲೀಟ್ ಆಗಿ ಅವ್ರ ಒದ್ದೆ ಆಗ್ಬಿಡ್ತಾರೋ ಇವರ್ನ ಏನ್ ಮಾಡೋ ಈ ಗುಣಗಳಲ್ಲಿ ಸಂಪೂರ್ಣವಾಗಿ ಮುಳುಗ್ಸು ಲೋಕದ ಕಟ್ಟೆ ಕಡೆಗೋಗಿ ಸುವಾರ್ತೆ ಸಾರ್ಬಿಟ್ಟು ಅವ್ರನ್ನ ಈ ಗುಣಗಳಲ್ಲಿ ಸಂಪೂರ್ಣವಾಗಿ ಏನ್ ಮಾಡಿ ನೀವು ಮುಳುಗಿಸಿ ತಂದೆಯ ಗುಣಗಳಲ್ಲಿ ಮುಗಿಸಿ ಕ್ರಿಸ್ತನ ಗುಣಗಳಲ್ಲಿ ಮುಗಿಸಿ ಪವಿತ್ರ ಆತ್ಮನ ಒಂದು ಏನ್ರಿ ಹ ವರಗಳಲ್ಲ ಪವಿತ್ರ ಆತ್ಮನ ಏನ್ರಿ ಫಲಗಳು ಫಲಗಳಲ್ಲಿ ಮುಳುಗ್ಸ್ರಿ ಅಂತ ಅದ್ನಿ ಯೇಸುಕು ಸೆಳ್ದು ಈ ತರ ಮಾಡಿ ಲೋಕದ ಕಟ್ಟೆ ಹೋಗೇ ಮಾಡಿ ನೀವು ಶಿಷ್ಯನರಾಗಿ ಮಾಡಿ ಅಂತಂದ್ರು ಕನ್ವರ್ಟ್ ಮಾಡಿದ್ರ ಹಾ ಬಿಲಿವರ್ಸ್ ಮಾಡಿ ಅಂದ್ರ ಶಿಷ್ಯಂದ್ರು ಯಾರು ಶಿಷ್ಯಂದ್ರು ಅಂದ್ರೆ ಬರೀ ನಂಬಿಕೆ ಇಡೋರ ಅಥವಾ ನಡೆಯೋರ ಹ ಅವರು ಎಷ್ಟೋ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಇಡೀ ವರ್ಲ್ಡ್ ಹೋಗ್ಬಿಟ್ಟು ಕನ್ವರ್ಟ್ ಮಾಡಿ ಅಂತ ಎಲ್ಲೂ ಬೈಬಲ್ ಅಲ್ಲಿ ಹೇಳಿಲ್ಲ ಎಲ್ಲಿ ಇತಿಹಾಸಕ್ಕ ಹೇಳಿರೋದು ಹ ಎಷ್ಟೋ ಜನ ಈ ವ್ಯಾಖ್ಯಾನ ಮಿಸ್ಅನ್ವೇಷಣೆ ಮಾಡ್ಕೊಂಡ್ಬಿಡ್ತಾರೆ ಓಹ್ ಎಲ್ಲರಿಗೂ ಕಟ್ಟಕಡೆ ಅವ್ರ್ಗೆ ಹೇಳು ಹೇಳಪ್ಪ ಏನಪ್ಪಾ ಹೇಳ್ಬಿಟ್ಟು ಏನು ಕರ್ಕೊಂಬಂದ್ ಏನ್ ಮಾಡುವಂತಂದ್ರೆ ಹ ಶಿಷ್ಯನರಾಗ್ ಮಾಡಿ ಅಂತ ಹೇಳೋರೆ ಏನ್ ಶಿಷ್ಯನ್ ಅಂದ್ರೆ ಸರಿಯಾದ ಉಪದೇಶ ಕಲ್ಸ್ಕೊಡಿ ಬೋಧನೆಯನ್ನು ಕಳ್ಸಿ ಸತ್ಯನ ಕಳ್ಸಿಕೊಡಿ ದೇವ್ರ ಯಾರಂತ ಕಳ್ಸಿಕೊಡಿ ದೇವ್ರ ಬಗ್ಗೆ ತಪ್ಪ ತಪ್ಪಾಗಿರೋ ಉಪದೇಶ ಮಾಡ್ಬಿಟ್ಟು ನರ್ಕ ಒಂದ್ ವೇದನೆ ಸ್ಥಳ ಅಂತ ಸೃಷ್ಟಿ ಮಾಡ್ಬಿಟ್ಟು ಆತ್ಮ ಸಾಯಲ್ಲ ಸುತ್ತಿದ್ದ ತಕ್ಷಣ ಅಲ್ಲೋಗ್ಬಿಡ್ತು ಇಲ್ಲೋಗ್ಬಿಡ್ತು ಅಂತ ಎಲ್ಲ ಕಲ್ಪನೆ ಕಥೆಗಳು ಹೇಳ್ಬಿಡೋದು ಇಡೀ ಲೋಕಕ್ಕೆ ರಕ್ಷಣೆ ಇಲ್ಲ ಇವಾಗ ನಂಬುದ್ರೆ ಇವ್ರು ಹೇಳಿದ್ರೆ ಮಾತ್ರ ರಕ್ಷಣೆ ಇಲ್ವಂತೆ ಇವಂದ್ರೆ ರಕ್ಷಣೆ ಇಲ್ವಂತೆ ಪರ್ಮನೆಂಟ್ ಪೊರ್ಮೆಂಟಾಗ್ ಮನುಷ್ಯ ದೇವ್ರಿಗೆ ಗೊತ್ತಿಲ್ಲ ಇದು ಹಾಗೆ ದೇವ್ರ್ ಏನಕ್ಕೆ ಕೇಳಿ ಪ್ಲಾನ್ ಮಾಡಿರೋದು ಏಸು ಕೂಸ್ ಏನು ಹೇಳ್ತಾರೆ ಒಬ್ಬ ಮನುಷ್ಯ ಬುರ್ಜ್ ಕಟ್ಟಕ್ಕಿಂತ ಮುಂಚೆ ಫಸ್ಟ್ ಕೂತ್ಕೊಂಡು ಲೆಕ್ಕ ಹಾಕಿ ಅಂತ ಹೇಳ್ತಾರೆ ಲೆಕ್ಕ ಹಾಕಬೇಲೆ ಬುರ್ಜ್ ಕಟ್ಟು ಅಂತ ಹೇಳ್ತಾರೆ ಅಲ್ಲರ ಇಲ್ಲ ನಿಂಗೆ ಪೂರ್ತಿ ಮುಖಕ್ಕೆ ದುಡ್ಡು ಇಲ್ಲ ದಯವಿಟ್ಟು ಕಟ್ಲೇ ಬೇಡ ಅಂತ ಹೇಳ್ತಾರೆ ಲೆಕ್ಕ ಹಾಕು ಕಟ್ಟಕ್ಕಿಂತ ಮುಂಚೆ ಅಂತ ಹೇಳಿರ್ಬೇಕ್ರೆ ದೇವರು ಭೂಮಿಗೆ ಅಸ್ಥಿಪರ ಹಾಕ್ಬೇಕು ಲೆಕ್ಕ ಹಾಕಿರಲ್ವಾ ದೇವ್ರ ಯೋಜನೆ ಮಾಡಿರಲ್ವಾ ಹಾ ನಮ್ ಕ್ರೈಸ್ತವ್ರು ಏನ್ ಹೇಳ್ಕೊಂಬತ್ತಾರೆ ಇವ್ರೇ ಯೋಜನೆ ಮಾಡ್ಕೊಂಬತ್ತ್ರಿ ಹ್ಞೂ ನಾನು ಹೇಳ್ದಕ್ ಕೇಳಬೇಕು ಕೇಳಿಲ್ಲ ಎಲ್ಲ ನರ್ಕೋಕೊಟ್ಟೈಕ್ಯ ಎಲ್ಲೈತೆ ಬೈಬಿಲಲ್ಲಿ ಕೇಳ್ದೆ ರಕ್ಷಣೆ ಅಂತ ಕೇಳಿದ್ರು ನರ್ಕೋ ಎಲ್ಲ ಇದೆಯ ಬೈಬಿಲ್ ಅಲ್ಲಿ ಇಲ್ಲ ರೀ ಪವಿತ್ರಾತ್ಮ ಲೇಡೀಸ್ ಎಲ್ಲ ಬೋಧನೆ ಮಾಡದ ವ್ಯವಸ್ಥೆ ಮಾಡ್ರಿ ಇದ್ ಪವಿತ್ರಾತ್ಮ ಅದ ಅಪೋಸ್ಟ್ಲ ಪೋಲ್ ಗೆ ಪವಿತ್ರಾತ್ಮ ಮುಖಾಂತರ ಹೇಳೈತೆ ಸ್ತ್ರೀಗಳು ಬೋಧನೆ ಮಾಡ್ಬಾರ್ದು ಅಂತ ಅರೆ ಇವತ್ತು ಎಲ್ಲಾರು ಬೋಧನೆ ಮಾಡ್ತೀವಿ ಪವಿತ್ರಾತ್ಮನ ಎಲ್ಲ ಐತೆ ಪವಿತ್ರಾತ್ಮನ ಕೃಪೆಗಳು ವರಗಳು ಏನ್ರಿ ಫಲಗಳೆಲ್ಲ ಐತೆ ಅದನ್ನೇ ಅಪೋಸ್ಟ್ ಪೋಲ್ ಸಭೆಗೆ ಬೈದಿದ್ದು ಏನ್ ಮೇಲೆ ದೀಕ್ಷಿತ ಸ್ಥಾನ ತಗೊಂಡಿದ್ದೀರಾ ನೀವು ಅದನ್ನ ನಿಮ್ಗೆ ಅಷ್ಟು ಗೊತ್ತಿಲ್ವಾ ಅವ್ರು ಹೇಳುದು ಕರೆಕ್ಟು ಅದು ನೀವು ಓದ್ಬೇಕಲ್ವಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸುಳ್ಳು ಎಷ್ಟೋ ವಾಕ್ಯಗಳಿದೆ ಎಷ್ಟೋ ಪಾಠಗಳಿದೆ ನಾವು ಸತ್ಯನ ಅರ್ಥ ಮಾಡ್ಕೊಬೇಕು ಪ್ರಭು ರಾತ್ರಿ ಭೋಜನ ಎಂದು ಹಿಡಿದು ಎಷ್ಟೆಲ್ಲ ಪಾಠಗಳಿದೆ ಯೋಚನೆ ಮಾಡ್ತೀರಿ ಇವೆಲ್ಲ ಅರ್ಥ ಮಾಡ್ಕೊಂಡು ಪ್ರಾಪರ್ ಆಗಿ ಕ್ರಿಸ್ತನ ಶಿಷ್ಯನರಾಗ್ಬೇಕ್ರಿ ಇದೇ ಮುಳುಗೋದು ಅಂದ ಅರ್ಥ ಆತನ ವಾಕ್ಯಗಳಲ್ಲಿ ಆತನ ಉಪದೇಶದಲ್ಲಿ ಸಂಪೂರ್ಣವಾಗಿ ಏನ್ ಮಾಡ್ಬೇಕು ನಾವು ಮುಳುಗೋರಾಗಿರ್ಬೇಕು ಆವಾಗೆ ನಾವೇನ್ರಿ ಕ್ರಿಸ್ತನ ಮರಣದಲ್ಲಿ ಯೋಗ್ಯವಾಗಿ ಪಾಲ್ಗಾರದು ಹಂಗ ಪಾಲ್ಗಾರಾದ್ರೆ ಆತನ ಮಹಿಮೇಲೆ ಪುನರುತನದಲ್ಲಿ ಪಾದಾಗ ಸಾಧ್ಯ ರೀ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಇದು ಬ್ಯಾಪ್ಟಿಸಮ್ ಅಂತ ಒಂದು ಸಬ್ಜೆಕ್ಟು ಬರುವಂಥ ವಾರ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಪಾಠ ಇರ್ತಾರೆ ಅದರ ಏನ್ರಿ ಪವಿತ್ರಾತ್ಮವ ಒಂದು ಏನ್ರಿ ವರಗಳ ಬಗ್ಗೆ ಅದರ ಅದನ್ನು ದಯವಿಟ್ಟು ಎಲ್ಲರೂ ಕರೆಕ್ಟ್ ಟೈಮಿಗೆ ಬರ್ಬೇಕಾಗಿ ಎಂಟು ಗಂಟೆ ಅಂದರೆ ಎಂಟು ಗಂಟೆಗಿಂತ ಒಂದು ಎರಡು ಮುಂ ನಿಮಿಷ ಅಥವಾ ಒಂದು ನಿಮಿಷ ಮುಂಚೆ ಏನು ಮಾಡಿ ದಯವಿಟ್ಟು ಇರೀ ಯಾಕಂದ್ರೆ ಎಷ್ಟೋ ಪಾಯಿಂಟ್ಸ್ಗಳು ನಾವು ಏನು ಮಾಡೋಕ್ಕೆ ಕವರ್ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗ್ತಾರೆ ಅಂದರ ಸರಿ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಸರಿ ಇವತ್ತಿನ ಪಾಠದಲ್ಲಿ ನಿಮ್ಗೆ ಏನೋ ಡೌಟ್ ಇತ್ತು ಅಂದರೆ ಧಾರವಾಡ ಕೇಳಿ ಯಾರಿಗೇನ ಡೌಟ್ಸ್ ಇದೆಯಾ ಏನೋ ಪ್ರಶ್ನೆ ಇದೆಯಾ ಕೆಲವೊಂದು ಸಭೆಯಲ್ಲಿ ಬಿಡಿದೆ ಅಂದ್ರೆ ಫಸ್ಟ್ ಅದೇ ಚೈಲ್ಡ್ ಬ್ಯಾಪ್ಟಿಸಮ್ ಎಲ್ಲ ಕೊಟ್ಬಿಟ್ಟು ಮತ್ತೆ ನಂತರ ಕನ್ಫರ್ಮೇಷನ್ ಅಂತ ಮಾಡಿ ನಂತರನೇ ಕಮ್ಯುನಿಯನ್ ಸರ್ವಿಸ್ ಕೊಡ್ತಾರೆ ಬಟ್ ಇದು ಸರಿನಾ ಕೆಲವೊಂದು ಚರ್ಚ್ ಗಳಲ್ಲಿ ಬ್ಯಾಪ್ಟಿಸಮ್ ಮಾತ್ರ ಡೈರೆಕ್ಟ್ ಆಗಿ ಕಮ್ಯುನಿಯನ್ ಸರ್ವಿಸ್ ತಗೊಳ್ಳಿ ಅಂತ ಹೇಳ್ತಾರೆ ಎರಡರಲ್ಲಿ ಯಾವುದು ಸರಿ ಸತ್ಯವೇದಲ್ಲಿ ಇದೆಯಾ ಅದು ಸರಿ ಸತ್ಯವೇದ ಇರೋದು ನಿಮ್ಗೆ ನಾನು ಟೀಚ್ ಮಾಡಿದ್ದೀನಿ ಅದರ ಇವಾಗ ನೀವು ಡಿಸೈಡ್ ಮಾಡಬೇಕು ಯಾವ್ದು ಸರಿ ಅಂತ ಸರಿ ಬೇರೆ ಏನೋ ಡೌಟ್ಸ್ ಹ್ಮ್ ಹೇಳಿ ಸರ್ ಕನ್ಫರ್ಮೇಷನ್ ಸರ್ವಿಸ್ ಇಸ್ ನೆಸೆಸರಿನಾ ಕನ್ಫರ್ಮೇಷನ್ ಸರ್ವಿಸ್ ಅಂತ ಯೇಸು ಕ್ರಿಸ್ತ ಎಷ್ಟ್ ಜನಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ಅಪೋಸ್ಟ್ ಪೋಲಿ ಎಷ್ಟು ಜನಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ಓಕೆ ಹಾಗಾದ ನಿಮ್ ಪ್ರಶ್ನೆ ನಿಮ್ಗೆ ಉತ್ತರ ಸಿಕ್ಕಿದೆ ಅಯ್ಯೋ ಏಸು ಕ್ರಿಸ್ತನ ನಾವು ಸಭೆಗಳಲ್ಲಿ ಹೌದು ಅದೇ ಸತ್ಯವೇದ ಹೇಳಿರೋದು ಯೇಸುಕ್ರಿಸ್ತ ನಾಮದಲ್ಲೇ ತಗೊಳ್ಳಿ ಅಂತ ಓಕೆ ತ್ಯಾಂಕ್ಸ್ ಬ್ರದರ್ ಇನ್ನೊಂದು ಈಗ ಬ್ಯಾಪ್ಟಿಸಂಗೆ ಮೂರ್ ಸಲ ತಗೋಬೇಕಾ ಒಂದೇ ಸಲ ಮುಳುಗಬೇಕಾ ಅಂತ ಮೂರ್ ಮೂರು ಸಲದಂತ ಅವಶ್ಯಕತೆ ಇಲ್ಲ ಒಂದೇ ಸಲ ಕರೆಕ್ಟಾಗಿ ಮುಳುಗಿದರೆ ಸಾಕು ಸರಿ ಒಳ್ಳೆಯದು சரி ಆಗ ಯಾರ್ಗೇ ಡೌಟ್ಸ್ ಇಲ್ವಾ ಎಂಡ್ ಮಾಡೋಣ ಡೌಟ್ ಹೇಳಿ ಈಗ ಕೆಲವು ಸಭೆಗಳಲ್ಲಿ ಹಿಂಗೆ ಸ್ಟ್ರೇಟ್ ಆಗಿ ನಿಲ್ಲಿಸ್ಬಿಟ್ಟೆ ಮುಳುಗಿಸ್ತಾರೆ ಕೆಲವೊಂದು ಟೈಪ್ ಬ್ಯಾಪ್ಟಿಸಮ್ ಅಲ್ಲಿ ಈ ತರ ಈಗ ಹಿಂದೆ ಇವಾಗ ನೀವು ಡೈಗ್ರಾಮ್ ತೋರಿಸಿದ್ರಿ ಹ್ಮ್ ಹ್ಮ್ ಆ ತರ ಮುಳುಗಿಸ್ತಾರೆ ಏನು ಡಿಫ್ರೆನ್ಸ್ ಅದಕ್ಕೆ ಆಕ್ಚುಲಿ ಏನಂದ್ರೆ ಇವಾಗ ಅದೇನಕ್ಕೆ ಸ್ಟ್ರೈಟ್ ಆಗಿ ಮುಳಿಸ್ತಾರ ಅವ್ರಿಗೆ ಕೇಳ್ಬೇಕು ಆಯ್ತರ ನಾನು ಇದುವರೆಗೂ ಆತರ ಕೊಟ್ಟಿರೋದು ಕೆಲವು ಜನ ನೋಡಿದೀನಿ ಕೆಲವು ಜನ ಹೆಲ್ತ್ ಇಶ್ಯೂಸ್ ಆತ ಏನೋ ಗೊತ್ತಿಲ್ಲ ಆಕ್ಚುಲಿ ಪ್ರಾಪರ್ ಆಗಿ ಬೈಬಲ್ ನೋಡ್ಬೇಕಾರೆ ಆ ಒಂದು ಫೀಲಿಂಗ್ ಬರ್ಬೇಕು ಯಾಕಂದ್ರೆ ನಾವು ಒಂದು ಮರಣ ಹೊಂದ ರೀತಿಯಲ್ಲಿ ಕ್ರಿಸ್ತನಿಗೆ ನಾವು ಜೀವನ ಅರ್ಪಿಸಂತ ರೀತಿಲಿ ಅದು ಪ್ರಾಪರ್ ಆಗಿ ಮಾಡೋದು ಒಳ್ಳೇದು ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇವಾಗ ಮದ್ವೆ ಮಾಡ್ಕೊಂಡಿದ್ರಿ ಅಂತ ಹೇಳೋದಿಕ್ಕೆ ನಮ್ಗೆ ಏನು ಒಂದು ಸೂಚನೆ ಏನ್ ಗ್ಯಾರಂಟಿ

ಕರೆಕ್ಟ್ ಅದು ಮದುವೆ ಆಯ್ತದೆ ಆದ್ರೆ ಪ್ರಾಪರ್ ಆಗಿ ಮಾಡೋದು ಯಾವ್ದು ಅಂತಂದ್ರೆ ಏನ್ರಿ ಅದಕ್ಕೆ ಒಂದು ಸಿಂಬಲ್ ಅಂತ ಏನಾಗಿದೆ ಇದೆ ಅಲ್ವರ ಇವಾಗ ಎಲ್ಲಾ ದೇಶದಲ್ಲಿ ಏನಾಗಿದೆ ಸಿಂಬಲ್ ಅಂತಾರೆ ಏನ್ ಮಾಡ್ತಾರೆ ಒಂದು ಏನಂತಾರೆ ಎಂಗೇಜ್ಮೆಂಟ್ ರಿಂಗು ಅಥವಾ ಒಂದು ತಾಳಿನೋ ಅಥವಾ ಒಂದು ಸೆರ್ಮನಿನೋ ಏನೋ ಅಂತೇನೆ ಒಂದು ಏನಾಗಿದೆ ಒಂದು ಔಟ್ವರ್ಡ್ ಅಂತ ಅಂದ್ಬಿಟ್ಟು ಏನಾಗಿದೆ ಇದೆ ಅಲ್ವರ ಅದನ್ನ ನಾವು ಸಮಾಜದಲ್ಲಿ ಇರ್ಬೇಕ್ರೆ ಅದನ್ನ ಪ್ರಾಪರ್ ಆಗಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ರ ಸೊ ಈ ಸಿಂಬಲ್ ಇದೆಯಲ್ಲ ಇದು ಮ್ಯಾರೇಜು ಎಂಗೇಜ್ಮೆಂಟ್ ರಿಂಗು ತಾಳಿ ಇಂಪಾರ್ಟೆಂಟ್ ಅಲ್ಲ ಆದ್ರೆ ಅದು ಕೂಡ ಅವಶ್ಯಕತೆ ಇದೆ ಅಲ್ದಾರ ನೋಡಪ್ಪ ಇವಾಗ ತಾಳಿ ಕಟ್ಬಿಡ್ತಾರೆ ಎಂಗೇಜ್ಮೆಂಟ್ ಆದ್ರೆ ಸಂಸಾರ ಸರಿ ನಡೆಸಲ್ಲ ಅಂದ್ರೆ ಅದು ಒಳ್ಳೆ ಮ್ಯಾರೇಜಾ ಇಲ್ಲ ಕೆಲವು ಜನ ಏನ್ ಮಾಡ್ತಾರೆ ಸಂಸಾರ ನಡೆಸ್ತಾರೆ ಆದ್ರೆ ಏನ್ ಮಾಡಲ್ಲ ಇದನ್ನ ಪ್ರಾಪರ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿರಲ್ಲ ಎಲ್ಲರ ಮುಂದೆ ಅವಾಗ ಏನಾಗ್ತಾರೆ ಅನ್ನೆಸಸರಿ ಎಲ್ಲರ ಮುಂದೆ ಒಂದು ಕ್ವಶನ್ ಮಾರ್ಕ್ ಏನ್ ಮಾಡ್ತೀವಿ ನಾವು ಉಂಟು ಮಾಡ್ತೀರಿ ಅದಕ್ಕೆ ಎರಡನ್ನೂ ಪ್ರಾಪರ್ ಆಗಿ ಮಾಡೋದು ಯಾವ ರೀತಿ ಇಂಪಾರ್ಟೆಂಟ್ ಇದೇ ರೀತಿ ಬ್ಯಾಪ್ಟಿಸಮ್ ಅಂತ ಹೇಳೋದು ಏನ್ರಿ ನಮ್ಮ ಹೃದಯದಲ್ಲಿರೋದ್ನ ಆಚ ಕಡೆ ನಾವು ಕ್ಲೀನ್ಗೆ ವ್ಯಕ್ತಪಡಿಸೋದು ಸಿಂಬಲ್ ಮುಖಾಂತರ ಕೂಡ ಏನ್ರಿ ಅಷ್ಟೇ ಇಂಪಾರ್ಟೆಂಟ್ ಅದನ್ನೇ ಯೇಸು ಕೃಷ್ಣದು ಇವಾಗ ಯೇಸು ಕೃಷ್ಣ ಹೃದಯದಲ್ಲಿತ್ತು ದೇವ್ರಿಗೆ ಗೊತ್ತು ಸುಮ್ಮನೆ ಇರ್ಬೋದಾಗಿತ್ತಲ್ಲ ಅದನ್ನ ಯಾಕಪ್ಪ ತಗೊಂಡ್ರು ಅಂತಂದ್ರೆ ಅದು ಪ್ರಾಪರ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಸರಿ ಏನೇ ಬೇರೆ ಪ್ರಶ್ನೆಗಳು ಏನೋ ಕ್ವಶನ್ಸ್ ಇದೆಯಾ ಓಕೆ ಹಂಗ್ರೆ ಎಂಡ್ ಮಾಡೋಣ ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ ಓಕೆ ಹಾ ಅಷ್ಟೇ ಹೇಳಿ ಸರ್ ಹೇಳಿ ಯಾರೋ ಏನು ಹೇಳ್ದಲ್ಲ ಸರಿ ಓಕೆ